ಅಂತ ಹೇಳಿ ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಪ್ರಯುಕ್ತ ಮಧ್ಯಾರಾಧನೆ ಆದಿಂದಾಗಿ ನಿಮಗೆಲ್ಲರಿಗೂ ಒಂದು ಶ್ಲೋಕ ಗೊತ್ತಿದೆ ಅಲ್ವಾ, ಆ ಶ್ಲೋಕದ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನೇ. ಪರಮ ಪೂಜ್ಯರಾದ ಜಾತಿ ಮತ ಭೇದವಿಲ್ಲದೆ ಸರ್ವರಿಂದಲೂ ಮಾನ್ಯರಾದ ರಾಯರು. ಕೇವಲ ಬೇರೆ ಯತಿಗಳಾದರೆ ಕೇವಲ ಮಾಧ್ವರಿಂದ್ರ ಮಾತ್ರ ಮಾನ್ಯರಾಗ್ತಾರೆ, ಆದರೆ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಂದಲೂ ಕೂಡ ಪೂಜ್ಯರಾಗಿದ್ದಾರೆ. ಅದಕ್ಕೆ ಪೂಜ್ಯಾಯ, ಮತ್ತೆ ಅವರು ಅವರಷ್ಟು ವೃಂದಾವನದಲ್ಲಿ ಪೂಜಿತರಾಗವರು ಯಾವ ಗುರುಗಳೂ ಇಲ್ಲ. ಸಿಕ್ಕಾಪಟ್ಟೆ ವೃಂದಾವನದಲ್ಲಿ ರಾಘವೇಂದ್ರ ಮಠ ಇದ್ದಷ್ಟು ಮತ್ತೆ ಯಾವ ಗುರುಗಳ ಮಠವೂ ಇಲ್ಲ. ಹಾಗಾಗಿ ಬಹು ವೃಂದಾವನದಲ್ಲಿ ಪೂಜ್ಯರಾಗಿದ್ದಾರೆ. ಜಾತಿ ಮತ ಭೇದ ಇಲ್ಲದೆ ಸರ್ವರಿಂದಲೂ ಪೂಜ್ಯರಾಗಿದ್ದಾರೆ. ಅದಕ್ಕೆ ಪೂಜ್ಯಾಯ ಅಂತ ಹೇಳಿದ್ರು. ಅವರು ಪೂಜ್ಯರು. ಪೂಜ್ಯಾಯ ರಾಘವೇಂದ್ರಾಯ, ಅವರು ಸತ್ಯ ಧರ್ಮರ, ಅವರು ರಾಘವೇಂದ್ರರು, ಅವರು ರಾಘವೇಂದ್ರರಾಗಿದ್ದಾರೆ. ಅಂದರೆ ಸುಧೀಂದ್ರ ತೀರ್ಥ ಅವರಿಗೆ ರಾಘವೇಂದ್ರ ಅಂತ ಹೆಸರಿಟ್ಟರು. ಈ ರಾಘವೇಂದ್ರ ಅಂತ ಹೆಸರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಆ ರಾಯರ ಅಷ್ಟ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರಾಯ ನಮಃ ಎಂಬುದಾಗಿ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಿದರೆ ನಿಮಗೆಲ್ಲ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅಂತ ಹೇಳಿದ್ದಾರೆ. ಆದರೆ ನಾವು ಜಪ ಮಾತ್ರ ಮಾಡ್ತಾ ಇದ್ದೇವೆ, ಭಾವನೆ ಮಾಡುವುದಿಲ್ಲ. ಭಾವಿತ ಆಗಬೇಕು, ಆ ಮಂತ್ರದ ಅರ್ಥ ಮರಣ ಆಗಬೇಕು. ಮಂತ್ರದ ಅರ್ಥ ಚಿಂತನೆಯೊಂದಿಗೆ ಜಪ ಮಾಡಿದಾಗ ಅದು ಮಂತ್ರ ಮನ್ ಅರ್ಥ ಜಪ. ಮಂತ್ರದ ಅರ್ಥವನ್ನು ಮನನ ಮಾಡಿದಾಗ, ಅನುಸಂಧಾನ ಮಾಡಿದಾಗ, ಚಿಂತನ ಮಾಡಿ ಜಪ ಮಾಡಿದಾಗ ಅದು ಸಾ ನಮ್ಮನ್ನು ರಕ್ಷಣೆ ಮಾಡ್ತದೆ. ಈಗ ಏನಾಗಿದೆ ಅಂದರೆ ಎಲ್ಲ ಬಾಯಿ ಇದೇನಾಗಿದೆ, ನಮ್ಮದು ಏನಿದೆ ಅಂದರೆ ಇದೆಲ್ಲ ಹೊರಟು ಹೋಗಿದೆ. ಬಾಯಿ ಹಾರ್ಟ್, ಬಾಯಿಯಲ್ಲಿ ಮಾತ್ರ ಚಟುವಟಿಕೆ. ಹೃದಯ ಮಂತ್ರ ಜಪ ಮಾಡುವಾಗ ಬಾಯಿಯಲ್ಲಿ ಮಾತ್ರ ಮನ ಎಲ್ಲ ತಿರುಗುತ್ತೆ, ಬಾಯಿ ಚಟುವಟಿಕೆ ಆಗತ್ತೆ. ಆದರೆ ಹೃದಯ ಚಟುವಟಿಕೆ ಇಲ್ಲ, ಹೃದಯ ಕ್ರಿಯೆ ನಿಂತುಬಿಟ್ಟಿದೆ. ಹೃದಯದಲ್ಲಿ ಅರ್ಥ ಚಿಂತನೆ ನಿಂತಿದೆ ಅಂತ ಅರ್ಥ. ಮನಸ್ಸಲ್ಲಿ ಅರ್ಥ ಚಿಂತನೆ ಮಾಡದೇನೆ ಜಪ ಮಾಡಿದರೆ ಅಂಥ ಪುರುಷಾರ್ಥ ಫಲ ಬರೋದಿಲ್ಲಂತೆ. ಅದಕ್ಕೆ ಮಂತ್ರ ಅಂತ ಹೇಳೋದು. ಈಗ ರಾಯರು ಅವರ ಮಂತ್ರ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ, ನೀವು ಮಂತ್ರವನ್ನು ಜಪ ಮಾಡೋದು ಮಾತ್ರ ಸಾಲದು, ಭಾವಿತ ಆಗಬೇಕು, ಅದರ ಅರ್ಥ ಚಿಂತನೆ ಜನತೆಗೆ ಅದು ಜಪ ಮಾಡಬೇಕು ಅಂತ. ಹಾಗಾದರೆ ಏನು ರಾಘವೇಂದ್ರ ಎಂಬ ಶಬ್ದದ ಅರ್ಥ ಹೇಳಬೇಕು, ಏನು ಅರ್ಥ ಹೇಳ್ರಿ, ತಿಳ್ಕೊಳ್ಳೇಬೇಕು ಏನ್ರಿ ಅರ್ಥ ಅಂದರೆ ಕೇಳಿ ಒಂದೊಂದೇ ವಿಚಾರ ಮಾಡಿ. ಮೊದಲು ರಾಘವೇಂದ್ರ ಅಂದರೆ ರಾಯರ ಜೀವನದಲ್ಲಿ ಒಂದು ಹೊಸ ತಿರುವನ್ನು, ಅವರು ತಮ್ಮ ಜೀವನದಲ್ಲಿ ಹೊಸ ತಿರುವನ್ನು ಪಡಿಲಿಕ್ಕೆ ಮುಖ್ಯ ಪ್ರೇರಕರು ಯಾರು, ಅವರು ಜೀವನದಲ್ಲಿ ಯಾರಿಂದ ಪ್ರೇರಿತರಾಗಿ ಹೊಸ ತಿರುವನ್ನು ಪಡೆದರು ಅಂತ, ಅವರ ಜೀವನದಲ್ಲಿ ಒಂದು ಹೊಸ ತಿರುವನ್ನು ನೀಡಿದ ಪ್ರೇರಕಳಾಗಿ ನೀಡಿರ್ತಕ್ಕಂಥ ಮಹಾನುಭಾವಳು ಒಬ್ಬಳು. ಅದಾದ ಬಳಿಕ ಆ ಜೀವನದಲ್ಲಿ ಹೊಸ ತಿರುವನ್ನು ಪಡೆದ ನಂತರ ವೇದಾಂತ ಸಾಮ್ರಾಜ್ಯವನ್ನು ಏರಿದ ಬಳಿಕ ಅವರಿಂದ ಸೇವೆ ತಗೊಂಡು ಅನುಗ್ರಹ ಮಾಡಿದನು ಇನ್ನೊಬ್ಬ, ಒಬ್ಬಳು ಒಬ್ಬನು. ಈ ಹೆಸರಿನಲ್ಲಿ ಸೇರ್ಕೊಂಡಿದೆ ರಾಘವ ಪ್ಲಸ್ ಇಂದ್ರ. ಒಬ್ಬಳು ಹೊಸ ತಿರುವನ್ನು ಪಡೆಯಲಿಕ್ಕೆ ಅನುಗ್ರಹ ಮಾಡಿದವಳು, ಇನ್ನೊಬ್ಬ ಹೊಸ ತಿರುವು ಪಡೆದ ನಂತರ ಅವರ ವೇದಾಂತ ಸಾಮ್ರಾಜ್ಯವನ್ನು ಏರಿದ ಬಳಿಕ ಅವರಿಂದ ಪೂಜೆ ತಗೊಂಡು ಅನುಗ್ರಹ ಮಾಡಿದರು. ಹೊಸ ತಿರುವಿಗೆ ಪ್ರೇರಣೆಯನ್ನು ನೀಡಿದವಳು ಒಬ್ಬಳಾದರೆ, ತಿರುವು ಪಡೆದ ನಂತರ ವೇದಾಂತ ಸಾಮ್ರಾಜ್ಯವನ್ನೇರಿ ಸೇವೆ ತಗೊಂಡು ಅನುಗ್ರಹ ಮಾಡಿದರು ಇನ್ನೊಬ್ಬ. ಯಾರದು? ನಿಮಗೆ ಕತೆ ಕೇಳಿದ್ದೀರಿ. ರಾಯರು ಸುಧೀಂದ್ರ ತೀರ್ಥರ ಇವರ ವೈರಾಗ್ಯ ವೈದುಷ್ಯವನ್ನು ರಾಯರ ವೆಂಕಟನಾಥರಾಗಿದ್ದರು ಅವರು ಹೆಸರು. ಅವ್ರು ನೋಡಿ ಏನು ಮಾಡಿದ್ರೆ, ನೀನು ಸನ್ಯಾಸಾಶ್ರಮ ತಗೊಂಡು ನೀನು ನಮ್ಮ ವೇದಾಂತ ಸಾಮ್ರಾಜ್ಯದ ಅಧಿಪತಿ ಆಗಬೇಕು ಅಂತ ಕರೆದು ಅವರಿಗೆ ಸನ್ಯಾಸಾಶ್ರಮ ಕೊಡಲಿಕ್ಕೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಸನ್ನದ್ಧರಾದರು. ಆಗ ರಾಯರು ಎಷ್ಟು ವಿರಕ್ತರಂದರೆ, ಬಾಲಾ ಭಾರ್ಯ, ನನ್ನ ಹೆಂಡತಿ ಇನ್ನೂ ಚಿಕ್ಕವಳು, ಸಾಂಸಾರಿಕ ಸುಖ ಈಗ ತಾನೇ ಸಹಜವಾಗಿ ಇರುತ್ತೆ, ಇನ್ನೂ ನೀಗಿಲ್ಲ, ಒಂದು ಕಾರಣ. ಮತ್ತೆ
ಇನ್ನೊಂದು ಕಾರಣ ಏನಂದ್ರೆ ನನ್ನ ಮಗ ಇದ್ದಾನೆ, ಚಿಕ್ಕ ಹುಡುಗ, ಅವನಿಗೆ ಇನ್ನೂ ಉಪನಯನ ಆಗಿದೆ. ಮಗನನ್ನು ಪಡೆದ ನಂತರ ಅವನಿಗೆ ಒಳ್ಳೆ ಧಾರ್ಮಿಕ ಸಂಸ್ಕಾರವನ್ನು ಕೊಡಬೇಕು. ಅವನು ವೇದೋಕ್ತ ಕರ್ಮಾನುಷ್ಠಾನ ಮಾಡಲಿಕ್ಕೆ ಅವನಿಗೆ ಉಪನಯನ ಸಂಸ್ಕಾರ ಎಂಬುದು ಮುಖ್ಯವಾಗಿದೆ. ಅದು ಇನ್ನೂ ಆಗಿಲ್ಲ. ಹಾಗಾಗಿ ನಾನು ಆಶ್ರಮ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈಗ ನಾನು ಆಶ್ರಮ ತಗೊಳ್ಳಲ್ಲ ಅಂತ ಹಿಂದೇಟು ಹಾಕಿದ್ರಂತೆ. ಆಗ ಸುರೀಂದ್ರರು ಏನು ಮಾಡಲಿಕ್ಕಾಗಿಲ್ಲ. ಆಗ ವಿದ್ಯಾದಾಯಿನಿಯಾಗಿರ್ತಕ್ಕಂಥ ಸರಸ್ವತಿ ಬಂದು ಸ್ವಪ್ನದಲ್ಲಿ ಬಂದ್ಲಂತೆ, ನೀನು ವೇದಾಂತ ಸಾಮ್ರಾಜ್ಯವನ್ನು ಆಳಬೇಕು, ಮಧ್ವ ಸಿದ್ಧಾಂತನ ಉಳಿಸಬೇಕು, ಭಗವಂತನ ಪೂಜೆ ನೀನು ಮಾಡಲೇಬೇಕು ಅಂತ ಸ್ವಪ್ನದಲ್ಲಿ ವಿದ್ಯಾದಾಯಿನಿಯಾದ ಸರಸ್ವತಿ ಪ್ರೇರಣೆ ಕೊಟ್ಲಂತೆ. ಹಾಗಾಗಿ ಅವಳು ಪ್ರೇರಣೆ ಕೊಟ್ಟಿದ್ದರಿಂದಾಗಿ ರಾಯರು ಸನ್ಯಾಸ ಆಶ್ರಮ ತಗೊಂಡ್ರು. ಅವರ ಜೀವನದಲ್ಲಿ ಹೊಸ ತಿರುವನ್ನು ಅವರು ಪಡೀಲಿಕ್ಕೆ ಪ್ರೇರಣೆ ಕೊಟ್ಟವಳು ಸ್ವಪ್ನದಲ್ಲಿ ಯಾರು? ಸರಸ್ವತಿ. ಆ ಪ್ರೇರಣೆಗೆ ಅನುಸಾರವಾಗಿ ಧೈರ್ಯದಿಂದ ಹರಿಚಿತ್ತ ಅಂತ ತಿಳ್ಕೊಂಡ್ಬಿಟ್ಟು ವೇದಾಂತ ಸಾಮ್ರಾಜ್ಯವನ್ನು ಏರಿ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದಿರತಕ್ಕಂತಹ ರಾಯರಿಗೆ ರಾಮಚಂದ್ರನು ಅವರ ಸೇವೆ ತಗೊಂಡ, ರಾಮಚಂದ್ರ ದೇವರು ಸೇವೆ ತಗೊಂಡ್ರು, ಸೇವೆ ತಗೊಂಡು ಅವರ ಕೀರ್ತಿಯನ್ನು ದಿಗಂತ ವಿಶ್ರಾಂತವಾಗಿ ಮಾಡಿದರು. ರಾಮದೇವರನ್ನು ಉಪಾಸನೆ ಮಾಡಿದ ಫಲವಾಗಿ ರಾಮ ಏನು ಹೇಳಿ, ರಾಮ ಯಾರು ಕಷ್ಟದಲ್ಲಿದ್ದ ಪ್ರಜೆಗಳು ಅವರ ದುಃಖವನ್ನೆಲ್ಲ ಅರ್ಥ ಮಾಡಿಕೊಂಡು ಅವರ ದುಃಖವನ್ನು ಪರಿಹಾರ ಮಾಡ್ತಾ ಇದ್ದಂತೆ. ಆದ್ದರಿಂದಾಗಿ ರಾಮಚಂದ್ರ ಎಲ್ಲರಿಗೂ ಜನಪ್ರಿಯರಾಗಿದ್ದ, ಸರ್ವ ಜನಪ್ರಿಯರಾಗಿದ್ದ. ಯಾಕೆ? ಯಾರು ದುಃಖಿತರೋ ಅವರ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ದೊಡ್ಡ ಗುಣ ಇರೋದ್ರಿಂದಾಗಿ ರಾಮಚಂದ್ರ ದೇವರು ಜನಪ್ರಿಯನಾದ. ರಾಮೋ ನಾಮ ಜನೈಸ್ತುತಃ, ರಾಮನ ಹೆಸರನ್ನು ಕೇಳಿದವರೇ ಇಲ್ಲ, ಅಷ್ಟು ಪ್ರಸಿದ್ಧಿಯನ್ನು ಪಡೆದ. ಯಾಕೆ? ಜನರ ದುಃಖವನ್ನು ಪರಿಹಾರ ಮಾಡಿ ಜನಪ್ರಿಯನಾದ ರಾಮಚಂದ್ರ. ಅದೇ ರೀತಿಯಾಗಿ ದುಃಖವನ್ನು ಪರಿಹಾರ ಮಾಡಿ ಜನಪ್ರಿಯನಾಗಿರ್ತಕ್ಕಂಥ ರಾಮಚಂದ್ರ ದೇವರ ಕೀರ್ತಿ ಎಷ್ಟು ಕಡೆಯಲ್ಲಿ ದಿಗಂತ ವಿಶ್ರಾಂತವಾಗಿದೆಯೋ ಅಂತ ರಾಮಚಂದ್ರನ್ನು ಉಪಾಸನೆ ಮಾಡಿದ ಫಲವಾಗಿ ದೇವರನ್ನು ಯಾವ ಮುಖದಿಂದ ಉಪಾಸನೆ ಮಾಡ್ತಾವೋ ಅದೇ ನಮಗೆ ಸಿಗತ್ತೆ. ನಮ್ಮ ಯೋಗ್ಯತಾನುಸಾರವಾಗಿ ದೇವರು ಜನಪ್ರಿಯ, ದೇವರು ದುಃಖಿತರ ದುಃಖವನ್ನು ಪರಿಹಾರ ಮಾಡ್ತಕ್ಕಂಥವನು ಅಂತ ಭಗವಂತನನ್ನು ಪೂಜೆ ಮಾಡಿ, ರಾಮಚಂದ್ರ ದೇವರ ಪೂಜೆ ಮಾಡಿದಾಗಿ ರಾಮದೇವರ ಯಥಾಯೋಗ್ಯವಾದ ಗುಣ ರಾಯರಿಗೂ ಬಂತು. ರಾಯರು ಏನು ಮಾಡಿದ್ರು? ಎಲ್ಲರ ದುಃಖವನ್ನು ಪರಿಹಾರ ಮಾಡಿ. ಯಾರು ರೋಗ ರುಜಿನಿಂದ ಬಳಿತಾ ಇದ್ದಾರೋ, ಕಷ್ಟ ಕಾರ್ಪಣ್ಯ ಬಳಿತಾ ಇದ್ದಾರೋ, ಸೇವೆ ಮಾಡಿದವರು ಎಲ್ಲ ರಾಯರು ಅವರ ದುಃಖವನ್ನು ಪರಿಹಾರ ಮಾಡಿದ್ದಾರೆ. ಹಾಗಾಗಿ ರಾಯರು ರಾಮನಂತೆ ಎಲ್ಲ ಜನರಿಗೂ ಪ್ರಿಯರಾದರು. ಮಾಧ್ವರಿಗೆ ಮಾತ್ರ ಅಲ್ಲ, ಜಾತಿ ಮತ ಭೇದ ಎಲ್ಲ ಸರ್ವ ಜಾತಿಯವರಿಗೂ ರಾಯರು ರಾಮಚಂದ್ರನಂತೆ ಪ್ರಿಯರಾದರು. ಇದು ರಾಮಚಂದ್ರ ದೇವರ ಅರ್ಚನೆಯ ಉಪಾಸನೆಯ ಫಲ. ಹಾಗಾಗಿ ಇಬ್ಬರು ಅಂದರೆ ಸತ್ವದಲ್ಲಿ ಪ್ರೇರಣೆ ಕೊಟ್ಟು ಜೀವನದಲ್ಲಿ ಹೊಸ ತರಿವನ್ನು ನೀಡಿ ಅನುಗ್ರಹ ಮಾಡಿದವಳು ಸರಸ್ವತಿ, ಆದರೆ ಅವರು ಜೀವನದ ಮೇಲ್ಮೆಯನ್ನು ಅಂದರೆ ಉತ್ತಮ ಸ್ಥಾನವನ್ನು ಏರಿದ ಬಳಿಕ ಅವರಿಂದ ಪೂಜಿತನಾಗಿ ಅವರಿಗೆ ದಿಗಂತ ವಿಶ್ರಾಂತ ಕೀರ್ತಿಯನ್ನು ಕೊಟ್ಟವನು ರಾಮಚಂದ್ರ. ಅವರಿಂದ ಸೇವೆ ತಗೊಂಡು ಹಾಗಾಗಿ ರಾಘವ ಮತ್ತು ಇಂದ್ರ, ಇಂದ್ರ ಎಂಬ ಶಬ್ದಕ್ಕೆ ಇಂದ್ರೇತ್ಯುಕ್ತ ಸರಸ್ವತಿ, ಸರಸ್ವತಿಗೆ ಇಂದ್ರ ಅಂತ ಹೆಸರಿದೆ ಉಪನಿಷತ್ತಿನಲ್ಲಿ. ರಾಘವ ಅಂದ್ರೆ ರಾಮಚಂದ್ರ, ರಾಘವ ಮತ್ತು ಇಂದ್ರ ಸರಸ್ವತಿಯಿಂದ ಅನುಗ್ರಹೀತನಾದ್ರಿಂದಾಗಿ ರಾಘವೇಂದ್ರ ಎಂಬ ಹೆಸರು ರಾಯರಿಗೆ ಬಂದಿದೆ. ಅಂದ್ರೆ ಏನರ್ಥ? ಒಟ್ಟಿಗೆ ನೀವು ರಾಘವೇಂದ್ರ ಅಂತ ಹೇಳುವಾಗ ನೋಡಿ, ರಾಮ ಶಾರದಾ ಪ್ರಸಾದ, ರಾಮ ರಾಘವ ಶಾರದಾ ಪ್ರಸಾದ, ರಾಮ ಶಾರದಾ ಪ್ರಸಾದ, ರಾಮ ಮತ್ತು ಶಾರದ ಸರಸ್ವತಿಯ ಪ್ರಸಾದ ಅನುಗ್ರಹವನ್ನು ಪಡೆದವರು. ರಾಮಾನುಗ್ರಹ ಪಾತ್ರ, ಶಾರದಾನುಗ್ರಹ ಪಾತ್ರ ಅಂತ ಒಟ್ಟಿಗೆ ಅರ್ಥ ರಾಘವೇಂದ್ರ ಎಂಬ ಶಬ್ದ. ರಾಮ ರಾಮ ಶಾರದಾನುಗ್ರಹ ಪಾತ್ರ, ರಾಮ ಶಾರದಾ ಪ್ರಸಾದ ಶಾರ್ಟ್ ಎಂದು ಹೇಳುವುದಾದ್ರೆ ಇದು ರಾಮಚಂದ್ರ ಅಲ್ಲ ರಾಘವೇಂದ್ರ ಎಂಬ ಶಬ್ದ ಅರ್ಥ. ಇನ್ನೊಂದು ರಾಯರು ಏನು ಮಾಡ್ತಾ ಇದ್ದಾರೆ? ಅಧಾದ್ರಿ ಸಂಭೇ ಧನ ದೃಷ್ಟಿ ವಜ್ರ. ರಾಯರು ರಾಘವೇಂದ್ರ ರಾಯರನ್ನು ಇಂದ್ರ ಅಂತ ಕರೆದಿದ್ದಾರೆ. ಇಂದ್ರ ಏನು ಕೆಲಸ ಮಾಡ್ತಾನೆ ಹೇಳಿ? ಸ್ವರ್ಗದ ಇಂದ್ರ ದೊಡ್ಡ ದೊಡ್ಡ ಬೆಟ್ಟವನ್ನು ತನ್ನ ವಜ್ರಾಯುಧದಿಂದ
ಸೀಳಿ ಸೀಳಿ ಹಾಕ್ತಾನೆ, ಛಿನ್ನ ಭಿನ್ನ ಮಾಡ್ತಾನೆ ದೊಡ್ಡ ದೊಡ್ಡ ಪರ್ವತವನ್ನ. ಅದೇ ರೀತಿಯಾಗಿ ಈ ಭೂಲೋಕದ ಇಂದ್ರ ಯಾರು? ರಾಜವೇಂದ್ರರು. ಕ್ಷಮಾಸುರೇಂದ್ರ, ಕ್ಷಮಾಸುರೇಂದ್ರ ಅಂದ್ರೆ ಭೂಲೋಕದ ಇಂದ್ರ ಅಂದ್ರೆ ಯಾರು? ರಾಯರು. ಅವ್ರು ಏನ್ ಮಾಡ್ತಾರಂದ್ರೆ ಇಲ್ಲಿಯೂ ಕೂಡ ಅವರೂ ಕೂಡ ಪರ್ವತವನ್ನು ಸೀಳ್ತಾರೆ. ಆದ್ರೆ ಯಾವ ಪರ್ವತ ಅಂದ್ರೆ ಭಕ್ತರ ಪಾಪ ಎಂಬ ಪರ್ವತವನ್ನ ತನ್ನ ದೃಷ್ಟಿ ಎಂಬ ವಜ್ರಾಯುಧದಿಂದ ಸೀಳ್ತಕ್ಕಂತ ಭೂಲೋಕದ ಇಂದ್ರ ಅಂದ್ರೆ ಅದು ರಾಯರು. ಅಭಾಭಿ ಸಂಭೇದನ ದೃಷ್ಟಿ ವಜ್ರಃ ಕ್ಷಮಾಸುರೇಂದ್ರೋ ಅವತು ಮಾಂ ಸದಾಯಂ. ಭಕ್ತರ ಪಾಪ ಪರ್ವತವನ್ನ, ದುಃಖ ಪರ್ವತವನ್ನೆಲ್ಲ ತನ್ನ ದೃಷ್ಟಿ ಎಂಬ ವಜ್ರಾಯುಧದಿಂದ ಸೀಳಿ ರಾರಾಜಿಸುವ, ಭೂಲೋಕದಲ್ಲಿ ರಾರಾಜಿಸುವ ಇಂದ್ರ ಅಂದ್ರೆ ಅದು ರಾಘವೇಂದ್ರರು. ಅದಕ್ಕೆ ಹೇಳಿದ್ರು ರಾಘವೇನ ಇಂದ್ರ ಇವ. ರಾಮಚಂದ್ರ ದೇವರ ಅನುಗ್ರಹದಿಂದ ರಾಯರು ಇಂದ್ರನಂತೆ ಇದ್ದಾರೆ. ಭಕ್ತರ ಪಾಪ ಪರ್ವತವನ್ನು ತನ್ನ ದೃಷ್ಟಿ ಎಂಬ ವಜ್ರಾಯುಧದಿಂದ ಸೀಳ್ತಕ್ಕಂಥ ಇಂದ್ರರಾಗಿದ್ದಾರೆ. ಇದು ಒಂದು ಅರ್ಥ. ಎರಡನೇ ಅರ್ಥ ಆಯ್ತಾ? ರಾಘವೇಂದ್ರ ಎಂಬುದಕ್ಕೆ ಎರಡು ಅರ್ಥ ಆಯ್ತು. ಇವಾಗ ಇನ್ನೊಂದು ಅಭಿಪ್ರಾಯ, ಅದು ಹಿಂದೆ ಹೇಳಿದ್ದೆ. ಈ ರಾಘವ ಇಂದ್ರ, ರಾ ಅಂದ್ರೆ ವಿಶ್ವ ಪ್ರಪಂಚ ಅಂತ, ಅಘ ರಾ ಅಘ, ಅಘ ಅಂದ್ರೆ ಪಾಪ, ಅಘ ಅಂದ್ರೆ ದುಃಖ, ಪಾಪ ಪಾಪದಿಂದ ಬರತಕ್ಕಂಥ ದುಃಖ. ವಿಶ್ವದ ರಾ ಅಂದ್ರೆ ವಿಶ್ವ, ಅಘ ಅಂದ್ರೆ ಪಾಪ, ಅಘ ಅಂದ್ರೆ ಪಾಪದಿಂದ ಬರತಕ್ಕಂಥ ದುಃಖ. ವಿಶ್ವದ ಪಾಪ ಮತ್ತು ದುಃಖ ಅದನ್ನು ವಾಪಯತಿ, ರಾಘಂ ವಾಪಯತಿ. ವಾ ಅಂದ್ರೆ ಹೋಗಲಾಡಿಸೋರು. ವಿಶ್ವದ ಪಾಪ ಮತ್ತು ದುಃಖವನ್ನು ವಾ ಹೋಗಲಾಡಿಸೋರು, ಹೋಗಲಾಡಿಸುವ ಮಹಾತ್ಮರಲ್ಲಿ ಇಂದ್ರ ಸರ್ವಶ್ರೇಷ್ಠರಾಗಿದ್ದಾರೆ. ವಿಶ್ವದ ಪಾಪ ಮತ್ತು ದುಃಖವನ್ನು ಹೋಗಲಾಡಿಸುವ ಗುರುಗಳಲ್ಲಿ ಇಂದ್ರ ಅಂದ್ರೆ ಶ್ರೇಷ್ಠರಾದವರು. ಗುರುರಾಜರು ಯಾರು ಅಂದ್ರೆ ರಾಯರು. ರಾಯರು ಒಂದು ದೊಡ್ಡ ಅವರಲ್ಲಿ ಗುಣ ಏನಂದ್ರೆ, ದೇವರ ಮೇಲೆ ಒಂದು ನಂಬಿಕೆಯನ್ನು ಹುಡುಕಿದವು. ಎಷ್ಟೋ ಈ ಕಾಲದಲ್ಲಿ ಯುವಜನ ಇದರಲ್ಲಿ ಧರ್ಮದಲ್ಲಿ ಶ್ರದ್ಧೆ ಇರುವುದಿಲ್ಲ. ಎಲ್ಲ ಮೂಢನಂಬಿಕೆ. ಧರ್ಮ ಎಂಬುದು ಮೂಢನಂಬಿಕೆ, ದೇವರೆಂಬುದು ಮೂಢನಂಬಿಕೆ, ಭಕ್ತಿ ಎಂಬುದು ಮೂಢನಂಬಿಕೆ ಅಂತ ಹೇಳುವ ಕಾಲ ಈಗ. ಇಂಥ ಕಾಲದಲ್ಲಿ ಅದರಲ್ಲಿ ವಿಶೇಷವಾಗಿ ಯುವಜನಾಂಗ, ಯುವಜನಾಂಗ ಧರ್ಮದ ಬಗ್ಗೆ, ದೇವರ ಬಗ್ಗೆ ಅವರಿಗೆ ವಿಶ್ವಾಸ ಭಕ್ತಿ ಇಲ್ಲ. ದೇವರಿದ್ದಾನೋ ಇಲ್ಲವೋ ಎಂಬ ಗೊಂದಲ, ಧರ್ಮ ಉಂಟೋ ಇಲ್ಲೋ ಎಂಬುದಾಗಿ ಗೊಂದಲ, ಇದೆಲ್ಲ ಗೊಂದಲ ಇರುತ್ತೆ. ಈ ಸಂಶಯ ಇರುತ್ತೆ. ವಿಶ್ವದ ದೇವರ ಬಗ್ಗೆ, ಅಸ್ತಿತ್ವದ ಬಗ್ಗೆ ಗೊಂದಲ ಸಂಶಯ ಇದ್ದಾಗ ಆ ಸಂಶಯವನ್ನು ಹೋಗಲಾಡಿಸುವ ದೊಡ್ಡ ಗುರುಗಳಂದ್ರೆ ಅವರು ರಾಯರು. ಯಾಕೆಂದ್ರೆ ಎಷ್ಟೋ ಸರ್ತಿ ಏನಾಗಿರುತ್ತೆ ಅಂದ್ರೆ, ನಾನು ಇದು ಎರಡು ಕಡೆಯಲ್ಲಿ ಈ ಘಟನೆ ಕೇಳಿದ್ದೆ ಅಂದ್ರೆ ಹೆಸರೇ ಗೊತ್ತಿರುವುದಿಲ್ಲ ರಾಯರ ಹೆಸರೇ ಗೊತ್ತಿರುವುದಿಲ್ಲ ಕೆಲವರಿಗೆ. ಅಂಥವರಿಗೂ ಕೂಡ ರಾಯರು ಸ್ವಪ್ನದಲ್ಲಿ ಬಂದು ರೋಗ ಏನಾದಿದ್ರೆ ಅದು ಶಸ್ತ್ರಚಿಕಿತ್ಸೆ ಮಾಡಿ ಅವರನ್ನು ಆ ರೋಗವನ್ನು ಪರಿಹಾರ ಮಾಡಿದ್ದುಂಟು. ಒಂದು ಬೆಂಗಳೂರಿನಲ್ಲಿ ನಡೆದ ಘಟನೆ ಅದು, ಆರ್ತಿ ನಗರದ ಹತ್ತಿರ. ಒಬ್ರಿಗೆ ಅವ್ರು ನಿಜವಾಗಿ ಕೂಡ ಮಾಡ್ತಿರಲ್ಲ, ಅವ್ರಿಗೆ ಗೊತ್ತಿಲ್ಲ, ರಾಯರಂತೆ ಗೊತ್ತಿಲ್ಲ, ಬೇರೆ ಯಾರೋ ಇದರಲ್ಲಿದ್ದವರು. ರಾಯರ ಬಗ್ಗೆ ಅಂತಹ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅವರಿಗೊಂದು ಅಸಾಧ್ಯವಾದ ಕ್ಯಾನ್ಸರ್ ರೋಗ. ಆ ರೋಗಕ್ಕೆ ಒಳಗಾಗಿ ಬಹಳ ಡಾಕ್ಟರ್ ಆಸ್ಪತ್ರೆಯಲ್ಲಿ ಅವರಿಗೆ ಶಿಕ್ಷೆ ಎಲ್ಲ ಮಾಡಿದ್ರು. ಏನಾದರೂ ಕೂಡ ಡಾಕ್ಟ್ರು ಕೈಬಿಟ್ರು, ಸಾಧ್ಯ ಇಲ್ಲ, ನೀವು ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನು ಮನೆ ಕರ್ಕೊಂಡು ಬಂದೆ. ಮನೆ ಕರ್ಕೊಂಡು ಬಂದಾಗ ಏನಾಯ್ತು, ಆ ದಿವಸ ಒಂದು ರಾತ್ರಿಯಲ್ಲಿ ಸ್ವಪ್ನ, ಸ್ವಪ್ನದಲ್ಲಿ ಕಾವಿ ಶಾಖೆ ಹಾಕಿ ಒಬ್ಬರು ಕಮಾಂಡರ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಂದ್ರು ಕಟ್ಟೆಯನ್ನು ಕೊಯ್ದು ಕಟ್ ಮಾಡಿದ್ರು, ಕತ್ತರಿಸಿದ್ರು, ಮಂತ್ರ ಹಾಕಿದ್ರೆ ಈಗ ಸ್ವಪ್ನ ಬಂತು. ಮರದಿವಸ ಅವರು ಆರಾಮಾಗಿದ್ದಾರೆ, ಆರಾಮಾಗಿದ್ದು ನನಗೆ ಈ ಒಂದು ಸ್ವಪ್ನ ಬಂತಿದ್ದು ಏನಿದು ಏನು ವಿಚಾರ ಮಾಡ್ತಾ ಇದ್ದಾರೆ. ಡಾಕ್ಟರ್ ಚೆಕಪ್ ಮಾಡಿ ಅಂದ್ರು, ಡಾಕ್ಟರ್ ಹೇಳಿದ್ರೆ ಏನೂ ಇಲ್ಲಲ್ಲ ಅಂತ ಆಶ್ಚರ್ಯ ಪಟ್ರು ಅವರು ಕೂಡ. ನಾನೆಲ್ಲ ಕೈ ಬಿಟ್ಟಿದ್ ಇವತ್ತು ಏನೂ ಇಲ್ಲ, ಕೊನೆಗೆ ವಿಚಾರಿಸಿದ್ರು ಯಾರಪ್ಪ ಎತ್ತಿಗಳು ಏನಿದು ಅಂತ ವಿಚಾರಿಸ್ಬೇಕು ಅಂದ್ರೆ ಕೊನೆಗೆ ಇದು ರಾಯರ ಅನುಗ್ರಹ ಅಂತ ಗೊತ್ತಾದ ತಕ್ಷಣ ರಾಯರ ಹೆಸರೇ ಕೇಳಿದ್ದವರಿಗೆ ರಾಯರ ಅನುಗ್ರಹ ಮಾಡಿದ್ರು. ಅದು ಇವತ್ತಿಗೂ ಕೂಡ ದೊಡ್ಡ ಒಂದು ರಾಯರ ಮಠವನ್ನು ಅವರು ಆರ್ಜಿನಗರದ ಹತ್ರ ಕಟ್ಟಿಸಿದ್ದಾರೆ. ಹೀಗೆ ರಾಯರ ಹೆಸರು ಕೇಳಿದ್ದವರಿಗೂ ರಾಯರು ಅನುಗ್ರಹ ಮಾಡ್ತಾರೆ.
ಅಂದ್ರೆ ಅರ್ಥ ಏನಾಯ್ತು ಈಗ? ಹಾಗಾದ್ರೆ ನೀವೆಲ್ಲ ತಪ್ಪು ತಿಳ್ಕೊಳ್ಬೇಡಿ. ಹಾಗಾದ್ರೆ ರಾಯರ ಸೇವೆ ಮಾಡ್ತಿದ್ರು, ರಾಯರೆಲ್ಲ ಅವರಿಗೆ ಅನುಗ್ರಹ ಮಾಡ್ತಾರೆ ಅಂದ್ರೆ ನಾವು ರಾಯರ ಸೇವಾ ಯಾಕೆ ಮಾಡಬೇಕು, ರಾಯರ ಆರಾಧನೆ ಯಾಕೆ ಮಾಡಬೇಕು? ಬೇಕಾಗಿಲ್ಲ ಸುಮ್ಮನೆ ಅಂತರಾಯ ಕೆಲವು ಹೋಗ್ಬೇಡಿ. ಏಕೆ ರಾಯರ ಏನು ಸೇವೆ ಮಾಡಿದ್ದವರಿಗೆಲ್ಲ ಅನುಗ್ರಹ ಮಾಡಿದ್ದಾರೆ ನೀವೇ ಹೇಳಿಲ್ವಾ ಅಂದ್ರೆ? ಹಾ ಹಾ, ತಿಳ್ಕೊಬಿಡಿ. ಹಾಗೆ ಅವರು ಹಿಂದಿನ ಜನ್ಮದಲ್ಲಿ ಸೇವೆ ಮಾಡಿದ್ರು, ಆದ್ರೆ ಆವಾಗ ರಾಯರು ಫಲ ಕೊಡಲಿಲ್ಲ. ಅವರಿಗೆ ಪ್ರತಿಬಂಧಕವಾದ ಪಾಪ ಇತ್ತು. ಈ ಜನ್ಮದಲ್ಲಿ ಆ ಪ್ರತಿಬಂಧಕ ಹೊರಟಿದ್ರಿಂದಾಗಿ ಹಿಂದಿನ ಜನ್ಮ ಮಂತ್ರಾಲಯಕ್ಕಾಗಿ ರಾಯರ ಸೇವೆ ಮಾಡಿದ ಫಲ ಈ ಜನ್ಮದಲ್ಲಿ ಹೆಸರಾಚಾರ್ಯರು ಕೊಟ್ರು. ರಾಯರು ಚುಕ್ತ ಮಾಡ್ತಾರ ತನ್ನ ಸೇವೆಗೆ ಫಲವನ್ನ ಎಂದೆಂದೂ ಬಿಟ್ಟು ಹಾಕೋಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ, ನನಗೆ ರಾಯರು ಈ ರೀತಿಯಾಗಿ ನಾನು ಹೆಸರೇ ಕೇಳಲಿಲ್ಲ ಅಂತ ರಾಯರು ಬಂದು ನನಗೆ ದುಃಖ ಪರಿಹಾರ ಮಾಡಿದ್ರು, ರೋಗ ಪರಿಹಾರ ಮಾಡಿದ್ರು ಅಂತ ಕೇಳಿದ್ರೆ, ರಾಯರು ನಂಬಿಕೆ ಬರುವಾಗ ತನ್ನಲ್ಲಿ ರಾಯರು ಏನ್ ಮಾಡ್ತಾರೆ, ತನ್ನಲ್ಲಿ ನಂಬಿಕೆ ಹುಡುಕಿ ಜನರಿಗೆ ತಾನು ನಂಬಿದ ದೇವರಲ್ಲಿಯೂ ನಂಬಿಕೆ ಹುಡ್ತಾರೆ. ಯಾಕೆಂದ್ರೆ ನಾನು ಸ್ವಂತ ಶಕ್ತಿಯಿಂದ ಮಾಡುವುದಿಲ್ಲ ಅಂತ ಹೇಳ್ತಾರೆ ರಾಯರು ಕೂಡ. ರಾಯರು ಏನ್ ಹೇಳ್ತಾರೆ, ನಾನು ರಾಮಚಂದ್ರ ದೇವರ ಅನುಗ್ರಹ ಅನ್ನು ಪಡೆದವರು. ಹಾಗಾಗಿ ರಾಮಚಂದ್ರ ದೇವರ ಅನುಗ್ರಹದಿಂದ ನಾನೆಲ್ಲ ಮಾಡ್ತೇನೆ ಅಂತ ರಾಯರು ಹೇಳ್ತಾರೆ. ಆದ್ರಿಂದಾಗಿ ರಾಯರು ತನ್ನಲ್ಲಿ ನಂಬಿಕೆ ಹುಟ್ಟಿಸುವ ಮೂಲಕ ತಾನು ನಂಬಿದ ದೇವರಲ್ಲಿಯೂ ಜನರಿಗೆ ಏನ್ ಮಾಡ್ತಾ ಇದ್ದಾರೆ, ನಂಬಿಕೆಯನ್ನು ಹುಡುತ್ತಾರೆ. ಹಾಗಾಗಿ ವಿಶ್ವದಲ್ಲಿ ಆ ಜನರಿಗೆ ಘ ಅಂದ್ರೆ ನಿಶ್ಚಯ, ಘ ಅಂದ್ರೆ ನಿಶ್ಚಯ, ಆ ಘ ಅಂದ್ರೆ ನಿಶ್ಚಯಕ್ಕೆ ವಿರುದ್ಧ ಸಂಶಯ. ರಾ ವಿಶ್ವದ ಅಘ, ನಿಶ್ಚಯಕ್ಕೆ ವಿರುದ್ಧವಾದ ಸಂಶಯ, ದೇವರ ಬಗ್ಗೆ ಸಂಶಯವನ್ನ ಹೋಗಲಾಡಿಸುವ ಗುರುಗಳಲ್ಲಿ ಇಂದ್ರ ಸರ್ವಶ್ರೇಷ್ಠರಾಗಿದ್ದಾರೆ. ರಾಯರು ಇವತ್ತು ಎಲ್ಲ ಪವಾರ ನೋಡಿದಾಗ ನಮಗೆ ರಾಯರು ನಂಬಿದ ದೇವರಲ್ಲಿ ಎಂಥ ಭಕ್ತಿ ಬರುತ್ತೆ ನೋಡಿ, ವಿಶ್ವಾಸ ಬರುತ್ತೆ. ಎಷ್ಟು ವಿಶ್ವಾಸ ಬರುತ್ತೆ, ಚೆನ್ನಾಗಿ ವಿಶ್ವಾಸ ಬರುತ್ತೆ. ಏಕೆ ರಾಯರು ಸ್ವಂತ ಶಕ್ತಿಯನ್ನು ಮಾಡಿದ್ದಲ್ಲ, ಭಗವಂತನ ಉಪಾಸನೆ ಮಾಡಿ ರಾಯರು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಯರು ಇಂಥ ಶಕ್ತಿ ಇದೆ ಅಂತ ಹೇಳಿದಾಗ ರಾಯರು ನಂಬಿದ ದೇವರಲ್ಲಿ ನಮಗಂತ ಶಕ್ತಿ ಇದೆ, ದೇವರ ಮೇಲೂ ವಿಶ್ವಾಸ ಬರುತ್ತೆ. ರಾಯರು ತನ್ನಲ್ಲಿ ವಿಶ್ವಾಸ ಬರೆಸಿ ಅಲ್ಸ ತಾನು ವಿಶ್ವಾಸ ಬರುತ್ತೆ ಅಂದ್ರೆ ಸೇವೆ ಮಾಡಿದವರಿಗೆ ಮಾತ್ರ ಅಲ್ಲ, ಸೇವೆ ಮಾಡದಿದ್ದವರಿಗೂ ವಿಶ್ವಾಸ ಬರ್ತಾರೆ. ಅದು ಬಹಳ ಎಫೆಕ್ಟ್ ಆಗುದು ಯಾವಾಗ ಗೊತ್ತು ಅಂತ, ಸೇವೆ ಮಾಡಿದ್ದವರಿಗೆ ವಿಶ್ವಾಸ ಬರುತ್ತೆ. ಈ ಜನ್ಮದಲ್ಲಿ ಮಾಡಿಲ್ಲ ಅಂತ ಅಷ್ಟೇ, ಮನೆಯಲ್ಲಿ ಮಾಡಿದ್ದಾರೆ ಅದು ಪರಿಣಾಮಕಾರಿ ಯಾವಾಗ. ಸೇವೆ ಈ ಜನ್ಮದಲ್ಲಿ ಮಾಡಿದ್ರೂ ರಾಯರೊಂದು ಅನುಗ್ರಹ ಮಾಡ್ತಾರಲ್ಲ, ಜನರಿಗೆ ಅಪಾರವಾದ ನಂಬಿಕೆ ಬರುತ್ತೆ. ರಾಯರ ಮೇಲೆ ಅಪಾರವಾದ ನಂಬಿಕೆ, ಅಪಾರವಾದ ಭಕ್ತಿ ಬಂದಾಗ ರಾಯರು ನಂಬಿದ ದೇವರಿಗೂ ಅಪಾರ ಭಕ್ತಿ ನಂಬಿಕೆ ಬರ್ತದೆ. ಇದು ರಾಯರ ಮಹತ್ವ. ಹಾಗಾಗಿ ರಾಯರು ಕೇವಲ ನಮಗೆ ಈ ಆತ್ಮನಿಗೆ ಅಂಟಿದ ಭವರೋಗವನ್ನು ಮಾತ್ರ ವಾಸಿ ಮಾಡ್ತಕ್ಕಂತಹ ವೈದ್ಯರಲ್ಲ, ದೇಹಕ್ಕೆ ಅಂಟಿರ್ತಕ್ಕಂತಹ ಕ್ಯಾನ್ಸರ್ ಮೊದಲಾದ ರೋಗವನ್ನು ಪರಿಹಾರ ಮಾಡುವವರು. ಡಬಲ್ ಸ್ಪೆಷಲಿಸ್ಟ್, ಡಬಲ್ ಸ್ಪೆಷಲಿಸ್ಟ್ ಯಾರು? ರಾಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟ ರಾಯರು ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಏನು ಅವರಿಗೆ ಶಕ್ತಿ ಹೇಗೆ ಬರುತ್ತೆ ಈ ಶಕ್ತಿ ಅಂದ್ರೆ, ರಾಘವೇನ ಇಂದ್ರ, ರಾಘವಚ್ಚ ಇಂದ್ರ. ರಾಯರು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವರಿಗೆ ದೇವರನ್ನು ಕಂಡಿದ್ದಾರೆ. ದೇವರನ್ನು ಕಂಡವರು ಯಾರಿದ್ದಾರೋ ಅವರನ್ನು ನಾವು ಪೂಜೆ ಮಾಡಿದ್ರೆ, ಅವರನ್ನು ಆರಾಧನೆ ಮಾಡಿದ್ರೆ, ಅವರನ್ನು ಸೇವೆ ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅದೆಲ್ಲ ಇದೆ. ಎಂ ಎಂ ಮನಸ ಕಾಂಕ್ಷತಿ, ಮನಸ್ಸಿನಲ್ಲಿ ಏನೇನು ಒಬ್ಬ ವ್ಯಕ್ತಿ ಅಪೇಕ್ಷೆ ಪಡ್ತಾನೆ ತಂತಂ ಪ್ರಾರ್ಥನೆ, ಅದೆಲ್ಲವನ್ನೂ ಬಯಸಿದ್ರೆ ಬೈ ಏನ್ ಮಾಡ್ತಾನೆ ಪಡಿತಾನೆ. ಯಾರನ್ನ? ಆತ್ಮಜ್ಞಾನನ್ನ ಪೂಜೆ ಮಾಡಿದ್ರು, ಭಗವಂತನ ತಿಳಿದವರು ಆತ್ಮಜ್ಞಾನ. ಅವರನ್ನು ಯಾರು ಪೂಜೆ ಮಾಡ್ತಾರೋ ಅವರ ಮನಸ್ಸಲ್ಲಿ ಏನು ಅನ್ಕೊಡ್ತದೆ ಎಲ್ಲ ಸಿಗತ್ತಂತೆ. ತಸ್ಮಾತ್ ಆತ್ಮಜ್ಞಂ ಅರ್ಚೆಯೇ ಭೂತಿಕಾಮಹ. ಅಲ್ಲಿ ನಿಮಗೆ ಉನ್ನತಿ ಆಗ್ಬೇಕಂತಾಗಲಿ, ಅದು ಲೌಕಿಕ ಜೀವನದಲ್ಲಿ ಆಗಲಿ ಆಧ್ಯಾತ್ಮಿಕ ಜೀವನದಲ್ಲಿ ಆಗಲಿ, ನಿಮಗೆ ಉನ್ನತಿ ಆಗ್ಬೇಕಂತಿದ್ರೆ ದೇವರನ್ನು ಕಂಡವರನ್ನ ಗುರುಗಳನ್ನ ಪೂಜೆ ಮಾಡ್ರಿ. ದೇವರನ್ನು ಕಂಡ ಗುರುಗಳನ್ನು ಪೂಜೆ ಮಾಡಿದ್ರೆ ನೀವು ಮನಸ್ಸಲ್ಲಿ ಏನನ್ಕೊಳ್ತೀರಿ ಅದೆಲ್ಲ ಆಗತ್ತೆಂದು ಉಪನಿಷತ್ತು ಹೇಳ್ತಾ ಇದೆ. ಆ ಉಪನಿಷತ್ತಿನ ಮಾತಿಗೆ ದೃಷ್ಟಾಂತ ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ರಾಯರು ಇವತ್ತು
ನಮ್ಮ ಪಾಪ ಎಂಬ ಪರ್ವತವನ್ನೆಲ್ಲ ಸೀಳ್ತಕ್ಕಂಥ ಇಂದ್ರರಾದದ್ದು ಯಾಕೆ ಗೊತ್ತುಂಟ? ಅದು ರಾಘವನ ಅನುಗ್ರಹದಿಂದ, ರಾಘವನ ಅನುಗ್ರಹದಿಂದ ಅವರು ಇಂದ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ರಾಘವನ ಅನುಗ್ರಹ ಅದು ಯಾಕಾಯಿತು? ದೇವರು ಯಾವಾಗ ನಮಗೆ ಅನುಗ್ರಹ ಮಾಡ್ತಾನೆ? ದೇವರನ್ನು ನಾವು ಕಂಡಾಗ, ಪ್ರೀತಿಯಿಂದ ಭಕ್ತಿಯಿಂದ ದೇವರನ್ನು ಕಂಡಾಗ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ನಾವು ಪ್ರೀತಿಯ ಇಂದ ಪ್ರೀತಿಯ ಕಣ್ಣಿನಿಂದ ಅವನನ್ನು ಕಂಡ್ರೆ ಅವನು ಕೂಡ ಪ್ರೀತಿ ಕಣ್ಣಿನಿಂದ ನಮ್ಮನ್ನು ನೋಡ್ತಾನೆ. ಅದೇ ಪ್ರಸಾದ. ದೇವರ ಅನುಗ್ರಹ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕಾದ್ರೆ ನಾವು ಅವನ ಮೇಲೆ ಭಕ್ತಿ ದೃಷ್ಟಿಯನ್ನು ಬೀರಬೇಕು. ನಾವು ಮೇಲೆ ಅವನ ಭಕ್ತಿ ಇದ್ದರೆ ಅವನನ್ನು ಕಂಡ್ರೆ ಅವನು ನಮಗೆ ಅನುಗ್ರಹ ದೃಷ್ಟಿಯಿಂದ ಕಂಡು ನಮ್ಮನ್ನು ಉದ್ಧಾರ ಮಾಡ್ತಾರೆ. ರಾಯರು ಏನು ಮಾಡಿದ್ದಾರೆ ಅಂದ್ರೆ ದೇವರನ್ನು ಭಕ್ತಿಯಿಂದ ಕಂಡಿದ್ದಾರೆ. ಅಪರೋಕ್ಷೀಕೃತ ಶ್ರೀಶಃ, ಭಗವಂತನನ್ನ ಪ್ರತ್ಯಕ್ಷ ಕಂಡವರು ರಾಯರು. ಅದನ್ನೇ ಇಲ್ಲಿ ಹೇಳ್ತದೆ ರಾಘವೇಂದ್ರ ರಾಘವಸ್ಯ ಇಂದ್ರ. ಅರ್ಥ ಏನು ಗೊತ್ತುಂಟ? ರಾಘವಂದ್ರ ರಾಮಚಂದ್ರ ಗೊತ್ತಿರ್ತಾನ, ರಘುಕುಲ ತಿಲಕ. ಅವನು ಇಂದ್ರ ಅಂದ್ರೆ ಏನು ಗೊತ್ತುಂಟ? ಕಂಡವರು, ಪ್ರತ್ಯಕ್ಷ ದರ್ಶನ ಮಾಡಿದವರು ಅಂತ ಅರ್ಥ ಇಂದ್ರ ಶಬ್ದ. ಅದೇ ಇದಂ ದ್ರವತಿ ದೃಶ್ಯತ್ವ, ದರ್ಶನ ಮಾಡಿದವರು, ಪ್ರತ್ಯಕ್ಷ ದರ್ಶನ ಮಾಡಿದವರು ಯಾರೋ ಅದು ಇಂದ್ರ ಅಂತ ಅವರನ್ನು ಕರೀತಾರೆ. ಇದಂ ದ್ರವತಿ, ಇದಂ ಅಂದ್ರೆ ಎದುರುಗಡೆ ಇದ್ದದ್ದನ್ನು, ದ್ರವತಿ ನೋಡುವವರು. ಎದುರುಗಡೆ ಇದ್ದದ್ದು ನೋಡುವಂದ್ರೆ ಏನತ್ತದು? ಎದುರುಗಡೆ ಇದ್ದದ್ದು ನೋಡುವಂತೇನು? ಅದರ ತಿಳುವಳಿಕೆ ಅಂದ್ರೆ ಏನು? ಪ್ರತ್ಯಕ್ಷ. ಎದುರುಗಡೆ ಇದ್ದದ್ದು ನೋಡುವಂದ್ರೆ ಪ್ರತ್ಯಕ್ಷವೇ, ಪ್ರತ್ಯಕ್ಷ ದರ್ಶನ ಉಳ್ಳವರು. ಹಾಗಾಗಿ ರಾಮಚಂದ್ರ ದೇವರ ರಾಘವಸ್ಯ ಇಂದ್ರ ಅಂದ್ರೆ ರಾಮಚಂದ್ರ ದೇವರ ದೃಷ್ಟಾರರು, ಪ್ರತ್ಯಕ್ಷವಾಗಿ ಕಂಡವರು. ಆದ್ದರಿಂದಾಗಿ ರಾಯರಿಗೆ ಯಾರು ದೇವರನ್ನು ಪ್ರತ್ಯಕ್ಷವಾಗಿ ಕಾಣ್ತಾರೋ, ಸರ್ವೇತಿ ಪುರುಷಾರ್ಥಾಕ್ಷೂ ಜ್ಞಾನಾದೇವನ ಸಂಶಯ, ಎಲ್ಲ ಪುರುಷಾರ್ಥವು ಸಿಕ್ಬಿಡತ್ತಂತೆ. ಜ್ಞಾನ ದೇವರನ್ನು ಕಂಡವರಿಗೆ ಎಲ್ಲ ಪುರುಷಾರ್ಥವು ಸಿಗತ್ತಂತೆ. ಸ್ವಲ್ಪ ಎಚ್ಚರ ನಿಮಗೆಲ್ಲರಿಗೆ, ಎಲ್ಲರೂ ಸ್ವಲ್ಪ ಕೇಳಬೇಕು. ಈ ಜ್ಞಾನಿ ಇರ್ತಾನಲ್ಲ, ಅವನು ಸುತ್ತಿ ಪುಣ್ಯ ಪಾಪವನ್ನು ಹಂಚಿ ಬಿಡ್ತಾನೆ. ಸ್ವಲ್ಪ ನೇಳ್ರಿ, ಎಚ್ಚರಿಸ್ತೇನೆ. ಪುಣ್ಯ ಪಾಪವನ್ನು ಹಂಚುತ್ತಾನಂತೆ ಜ್ಞಾನಿ. ಅಂತ ಶಕ್ತಿ ಬರುತ್ತಾನೆ ತನ್ನಲ್ಲಿ ಏನಾದರೂ ಕಾಮ್ಯ ಫಲವನ್ನು, ಕಾಮ್ಯ ಕರ್ಮವನ್ನು ಮಾಡಿ, ಕಾಮ್ಯ ಕರ್ಮ ಅಂದರೆ ಫಲದಾಸೆಯಿಂದ ಒಂದು ಕರ್ಮ ಮಾಡಿರ್ತಾನೆ, ಆ ಕರ್ಮದ ಪುಣ್ಯ ಇರುತ್ತೆ, ಅದು ಮೋಕ್ಷಕ್ಕೆ ಪ್ರತಿಬಂಧಕ ಅಂತ ಒಂದಿಷ್ಟು ಪುಣ್ಯ ಇರುತ್ತಂತೆ. ಕೆಲವು ಪಾಪ ಕರ್ಮ ಇರುತ್ತೆ. ಜ್ಞಾನಿಯಾದವನು ಯಾರು ಮಾಡ್ತಾನಂದ್ರೆ, ಕೇಳ್ರಿ ಸ್ವಲ್ಪ ಎಚ್ಚರದಿಂದ, ಪಾಪ ಕರ್ಮ ಇದ್ರೆ ಅದನ್ನು ದುಷ್ಟರಿಗೆ ತಗ್ಗಿಸಿ ಬಿಡ್ತಾನೆ, ನೀವು ದುಷ್ಟರಾಗಬಾರ್ದು ಅಂತ ಅಂತಾರೆ. ಪುಣ್ಯ ಕರ್ಮ ಇದ್ರೆ ಸದ್ಗತಿಗೆ ತಗ್ಗಿಸಿ ಬಿಡ್ತಾನೆ. ಅದಕ್ಕೆ ಇದು ರಾಘವೇನ ಇಂದ್ರ, ರಾಮಚಂದ್ರ ದೇವರ ಅನುಗ್ರಹದಿಂದ ಅವರು ಈ ರೀತಿಯಾಗಿ ಮಾಡಲಿಕ್ಕೂ ಸಕ್ತರು. ನೀವು ಸಜ್ಜನರಾಗಿ ಒಳ್ಳೆ ರೀತಿಯಾಗಿ ನಡ್ಕೊಂಡ್ರೆ ನಿಮಗೇನ್ ಮಾಡ್ತಾರೆ? ಪುಣ್ಯವನ್ನು ಅನಿಸಿ ಬಿಡ್ತಾರೆ. ಸ್ವಲ್ಪ ನಿಮಗೆ ಕಷ್ಟ ಇದೆ, TAT ಸೀಟ್ ಸಿಗ್ಲಿಲ್ಲಲ್ಲ ಮಗನಿಗೆ, ಮಗನಿಗೆ ಮದುವೆ ಆಗಿಲ್ಲಲ್ಲ, ಮಗನಿಗೆ ನೌಕರಿ ಸಿಗ್ಲಿಲ್ಲಲ್ಲ, ಅವ್ರು ನಿಮ್ದು ಪುಣ್ಯ ಹಂಚಿ ಬಿಡ್ತಾರೆ. ಅವ್ರ ಪುಣ್ಯದಿಂದ ನಿಮ್ಮ ಮಗನಿಗೆ ಸೀಟ್ ಸಿಗಿಬಿಡುತ್ತೆ, ನಿಮ್ಮ ಮಗನಿಗೆ ನೌಕರಿ ಸಿಗತ್ತೆ, ನಿಮ್ಮ ಮಗನಿಗೆ ಮದುವೆ ಆಗಿಬಿಡುತ್ತೆ. ಅದು ಅವ್ರು ಮಾಡಿದ ಪುಣ್ಯ ನಿಮಗೆ ಅನಿಸ್ಬಿಡುತ್ತೆ. ಅದು ಮಗನಿಗೆ ಜೀವನಕ್ಕೆ ಉಪಯುಕ್ತ ಆಗತ್ತೆ ಆ ಪುಣ್ಯ. ಪಾಪ ಮಾತ್ರ ದುಷ್ಟಿಗೆ ಹಂಚಿದ್ರು. ಎಚ್ಚರಿಕೆ, ಪುಣ್ಯ ಹಂಚಿಕೆ ಬರುತ್ತೆ, ಪಾಪ ಹಂಚಿಕೆ ಬರುತ್ತೆ ರಾಯರಿಗೆ. ನೀವೇನು ಮಾಡ್ರಿ, ಪುಣ್ಯ ನಂಚ್ಕೊಳ್ರಿ ವಿನಃ ಪಾಪ ನಂಚ್ಕೊಳ್ಳಿಕ್ ಹೋಗ್ಬೇಡ್ರಿ, ದುಷ್ಟರಾಗಿ. ಅರ್ಥ ಆಯ್ತಾ? ಹೀಗೆ ಬಹಳ ವಿಶಿಷ್ಟವಾದ ಅರ್ಥ ಇದೆ. ರಾಯರು ರಾಮಚಂದ್ರ ದೇವರನ್ನು ದ್ರವ್ಯಮಯ ಯಜ್ಞದಿಂದ ಪೀಠದಲ್ಲಿ, ಚಿನ್ನದ ಪೀಠದಲ್ಲಿರುವಂತಹ ಭಗವಂತನನ್ನ, ರಾಮಚಂದ್ರ ದೇವರನ್ನ ದ್ರವ್ಯಮಯ ಯಜ್ಞದಿಂದ ಆರಾಧನೆ ಮಾಡಿದ್ರು. ಅದೇ ರಾಯರು ಶ್ರೀ ಮಧ್ವಶಾಸ್ತ್ರ ಎಂಬಂತಹ ಪೀಠದಲ್ಲಿರುವ ವೇದವ್ಯಾಸರನ್ನ ವಾಂಗ್ಮಯ ಯಜ್ಞದಿಂದ ಆರಾಧನೆ ಮಾಡಿದ್ರು. ಚಿನ್ನದ ಪೀಠದಲ್ಲಿರುವ ರಾಮಚಂದ್ರ ದೇವರನ್ನ, ಪ್ರತಿಮೆಯಲ್ಲಿರುವ ರಾಮಚಂದ್ರ ದೇವರನ್ನ ದ್ರವ್ಯಮಯ ಯಜ್ಞದಿಂದ ಪೂಜೆ ಮಾಡಿದರೆ, ವೇದಾಂತ ಪೀಠದಲ್ಲಿ ವಿರಾಜಮಾನನ, ಮಧ್ವಶಾಸ್ತ್ರ ಎಂಬ ಪೀಠದಲ್ಲಿ ವಿರಾಜಮಾನನಾದ ವೇದವ್ಯಾಸರನ್ನ ವಾಂಗ್ಮಯ ಪುಷ್ಪದಿಂದ ಆರಾಧನೆ ಮಾಡಿದರು.
ಎರಡು ಎಕರೆದ ಯಜ್ಞವನ್ನು ರಾಯರು ಮಾಡಿದರು. ಈಗ ಎರಡು ಭರವಂತಮೂರ್ತಿಗಳು ಅವರಿಂದ ಆರಾಧ್ಯವಾಗಿದೆ. ಅದಕ್ಕೋಸ್ಕರ ರಾಘವ ಪ್ಲಸ್ ಇಂದ್ರ, ರಾಘವ ಅಂದ್ರೆ ರಾಮಚಂದ್ರ, ಇಂದ್ರ ಅಂದ್ರೆ ವೇದವ್ಯಾಸ. ವಯಸ್ಸು ಪರಮಾರ್ಪೇದೃಷಯೋನಾಥಮಾನ ಇಂದ್ರ ಅಂದ್ರೆ ವೇದವ್ಯಾಸರಿಗೆ ಪ್ರತ್ಯಕ್ಷವಾಗಿ ಎಲ್ಲವನ್ನು ಕಾಣುವ ಶಕ್ತಿ ಭಗವಾನ್ ನಾರಾಯಣ ಅವತಾರ ಭೃತರಾದ ವೇದವ್ಯಾಸರಿಗೆ. ಹೀಗೆ ರಾಘವ ಇಂದ್ರಸ್ಥ, ರಾಘವಸ್ಥ ಇಂದ್ರಸ್ಥ ರಾಘವೇಂದ್ರ, ರಾಘವೇಂದ್ರ ಅತ್ಯಸ್ಥ ಇದು ರಾಘವೇಂದ್ರ. ರಾಮಚಂದ್ರ ಮತ್ತು ವೇದವ್ಯಾಸರ ಉಪಾಸ್ಯ ಮೂರ್ತಿಯಾಗಿ ಪಡೆದವರು ರಾಮಚಂದ್ರ ಮತ್ತು ವೇದವ್ಯಾಸರನ್ನು ಉಪಾಸನೆ ಮಾಡಿದ ಗುರುಗಳು ಎಂಬ ಅರ್ಥದಲ್ಲಿಯೂ ಕೂಡ ಶ್ರೀ ರಾಘವೇಂದ್ರ ಅಂತ ಹೇಳ್ತಾರೆ. ಹೀಗೆ ಅರ್ಥ ತಿಳ್ಕೊಂಡು ಸಿಕ್ಕಾಪಟ್ಟರು ಸಾಧ್ಯ. ಈ ರೀತಿಯಾಗಿ ರಾಘವೇಂದ್ರ ಎಂಬ ಶಬ್ದದ ಅರ್ಥವನ್ನು ತಿಳ್ಕೊಂಡು ಜಪ ಮಾಡಿದ್ರೆ ಇಷ್ಟಾರ್ಥಾಸ್ತು ಮನಸಂತೆಯ ಅಂತ ರಾಯರು ಸತ್ಯ ಧರ್ಮ ರಥಾಯಕ. ಸತ್ಯ ಅಂದ್ರೆ ಪರಮಾತ್ಮ, ಸತ್ಯಂ ಜ್ಞಾನ ಅನಂತ ಬ್ರಹ್ಮ. ಸತ್ಯ ಅಂದ್ರೆ ಸಚ್ಚಿದಾನಂದ ಸ್ವರೂಪನಾದ, ಸರ್ವೋತ್ತಮನಾದ, ಸ್ವತಂತ್ರನಾದ ಭಗವಂತ ಸತ್ಯ. ಅವನಲ್ಲಿ ಮತ್ತು ಧರ್ಮ. ಧರ್ಮ ಅಂದ್ರೆ ಪ್ರಾಣದೇವ, ಧಾರಣಾ ಧರ್ಮ ನಾಮಕಃ. ಧರ್ಮ ಅಂದ್ರೆ ಪ್ರಾಣದೇವರು. ತಾಯಿಲೆ ಹೇಳ್ತಾರೆ, ಈ ಜಗತ್ತನ್ನು ಧಾರಣೆ ಮಾಡಿದವರು, ನಮ್ಮ ಈ ಪಿಂಡಾಂಗವನ್ನು ಧಾರಣೆ ಮಾಡಿದವರು. ಅವ್ರು ನಿರ್ಗಮಿಸಿ ಪಿಂಡಾಂಗ ಬಿದ್ದ್ಬಿಡೋದು, ದೇಹ ಬಿಡೋದು. ದೇಹವನ್ನು ಧಾರಣೆ ಮಾಡಿದವರು, ಇಡೀ ಬ್ರಹ್ಮಾಂಡವನ್ನು ಕೂರ್ಮ ರೂಪದಲ್ಲಿ ಧಾರಣೆ ಮಾಡಿದವರು ವಾಯುದೇವರು. ಹಾಗಾಗಿ ಧರ್ಮ ಅಂದ್ರೆ ಪ್ರಾಣದೇವರು, ಸತ್ಯ ಅಂದ್ರೆ ಪರಮಾತ್ಮ. ಹರಿವಾಯುಗಳಲ್ಲಿ ಆಸಕ್ತರಾದವರು ಸತ್ಯ ಧರ್ಮ ರಥಾಯಕ. ಅವರು ಹರಿವಾಯುಗಳಲ್ಲಿ ಆಸಕ್ತರಾಗಿರೋದಕ್ಕೆ ತಮ್ಮ ವೃಂದಾವನೆಯಲ್ಲಿ ತಲೆಗಳನ್ನೇ ಇಬ್ಬರು ಇಟ್ಕೊಂಡ್ಬಿಟ್ಟಿದ್ದಾರೆ. ರಾಯರ ವೃಂದಾವನ ಎಲ್ಲಿ ಇರುತ್ತೆ? ಸಾಮಾನ್ಯವಾಗಿ ಅಲ್ಲಿ ಮುಖ್ಯ ಪ್ರಾಣದಲ್ಲಿ ತಲೆ ಮೇಲೆ ಕೂತ್ಕೊಂಡಿರ್ತಾರೆ. ತಲೆ ಮೇಲೆ ಪರಮಾತ್ಮನ ಕೂತ್ಕೊಂಡು ಸಾರಿಗ್ರಾಮ ರಾಮದೇವರು ಇಟ್ಟಿರ್ತಾರೆ ತಲೆ ಮೇಲೆ, ವೃಂದಾವನ ಮೇಲೆ. ರಾಯರು ಪ್ರಾಣದೇವರನ್ನು ಇಟ್ಟಿರ್ತಾರೆ, ಮತ್ತೆ ಪರಮಾತ್ಮನನ್ನು ಇಟ್ಟಿರ್ತಾರೆ. ತಲೆ ಮೇಲೆ ಇಟ್ಟಿರ್ತಾರೆ ಅಂದ್ರೆ ತಲೆ ಮೇಲೆ ರಾಯರ ತಲೆಯಲ್ಲಿ ಇಬ್ರು ಯಾವಾಗಲೂ ಇರ್ತಾರೆ ಅಂತ ಅರ್ಥ. ಹರಿವಾಯುಗಳು ಯಾವಾಗಲೂ ತಲೆಯಲ್ಲೇ ಇರ್ತಾರೆ. ಹರಿವಾಯುಗಳು ಯಾವಾಗಲೂ ಆಸಕ್ತರಾದವರು ರಾಯರು. ಇನ್ನೊಂದು ಅರ್ಥ ಹೇಳಬೇಕ್ರಿ, ಸತ್ಯ ಧರ್ಮ ರಥಾಯಕ. ರಾಯರಿಗೆ ಪರಿಮಳ ಆಚಾರ್ಯ ಅಂತ ಯಾಕೆ ಹೆಸರು ಬಂತು? ಪರಿಮಳ ಪ್ರಸಾದ ಕೊಡೋದ್ರಿಂದ ಯಾರಿಗಾದ್ರೂ ಕೇಳಿ ಅವರು ಯಾಕೆ ಪರಿಮಳ, ಅದು ಪರಿಮಳ ಪ್ರಸಾದ ಸಿಗುತ್ತಲ್ಲ, ಅದಕ್ಕೆ ಪರಿಮಳ ಪ್ರಸಾದ ಕೃಷಿ ಕೊಟ್ಟು ಗುರುಗಳಾದ್ರಿಂದಾಗಿ ಪರಿಮಳ ಆಚಾರರು ಅಂತ ನಾನು ತಿಳ್ಕೊಂಡಿದ್ದೇನೆ. ಸತ್ಯ ಅಂದ್ರೆ ರಾಯರು ಹೆಚ್ಚಾಗಿ ಯಾವ ಗ್ರಂಥದ ಬಗ್ಗೆ ವಾಂಗ್ಮಯ ಸೇವೆ ಮಾಡಿದ್ದಾರಂದ್ರೆ ಬ್ರಹ್ಮಸೂತ್ರದ ಬಗ್ಗೆ. ಸತ್ಯಂ ಅಂದ್ರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಅವರ ಇಂಟ್ರೆಸ್ಟ್. ಸದ್ಯ ಶಾಸ್ತ್ರದಲ್ಲಿ ಯಾವುದು ಬ್ರಹ್ಮಸೂತ್ರ ನೋಡಿ, ಬ್ರಹ್ಮಸೂತ್ರಕ್ಕೆ ನೇರವಾಗಿ ಅರ್ಥ ಬರುತ್ತೆ ಸೂತ್ರಕ್ಕೆ. ಅದೇ ಹೆಸರು ಏನಾಯಿತು? ತಂತ್ರದೀಪಿಕ. ನೇರವಾಗಿ ಅರ್ಥ ಬಂದಿದ್ದಾರೆ ಬ್ರಹ್ಮಸೂತ್ರಕ್ಕೆ. ಒಂದ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟದ್ದು ಅಣುಭಾಷ್ಯ ಆಚಾರ್ಯ. ಅದಕ್ಕೆ ತತ್ವಮಂಜರಿ ಎಂಬ ಟಿಪ್ಪಣಿ ಬರುತ್ತೆ. ಅದು ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟದ್ದಾಯಿತು. ಬ್ರಹ್ಮಸೂತ್ರಕ್ಕೆ ಭಾಷ್ಯ ಆಚಾರ್ಯ ಬರೆದರು. ಭಾಷ್ಯಕ್ಕೆ ತತ್ವಪ್ರಕಾಶಕ ಟೀಕೆ. ಟೀಕೆಗೆ ರಾಯರು ಭಾವದೀಪ ಎಂಬ ಟಿಪ್ಪಣಿ ಬರುತ್ತೆ. ಅದು ಅಂತತಃ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟದ್ದೇ ಗ್ರಂಥವಾಯಿತು. ಆದ ನಂತರ ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಭಾಷ್ಯಕ್ಕೆ ತತ್ವಪ್ರಕಾಶಕ, ತತ್ವಪ್ರಕಾಶಕಕ್ಕೆ ಚಂದ್ರಿಕ ಚಿತ್ರ ಬರೆದರು, ಚಂದ್ರಿಕಕ್ಕೆ ಪ್ರಕಾಶ ಎಂಬ ಟಿಪ್ಪಣಿ ಬರೆದರು. ಅದು ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ. ಮತ್ತೆ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ ಇನ್ನೊಂದು ಅಂದ್ರೆ ಅದು ಸಿದ್ಧಾಂತ ಮುಕ್ತ, ಸಿದ್ಧಾಂತ ಮುಕ್ತ. ಮತ್ತೆ ಬ್ರಹ್ಮಸೂತ್ರ ಸೂತ್ರಕ್ಕೆ ಅನುವ್ಯಾಖ್ಯಾನ ಭಾಷ್ಯ, ಅನುವ್ಯಾಖ್ಯಾನಕ್ಕೆ ದೇತೀರ್ಥರ ಶ್ರೀಮನ್ಯಾಯ ಸುಧಾ, ಶ್ರೀಮನ್ಯಾಯ ಸುಧಾಯ ಅದು ದೊಡ್ಡ ಅಮೃತ, ಅಮೃತದ ಪರಿಮಳದಂತೆ ತೆಗೆದ ಪರಿಮಳ ಗ್ರಂಥ. ಟಿಪ್ಪಣಿಯನ್ನು ಬರುವುದಾಯಿತು ಅಂತೆ ಪರಿಮಳಾಚಾರ್ಯರು ಒಂದು ಪ್ರಸಿದ್ಧರ. ಹಾಗಾದರೆ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅವರ ವಿಚಾರಧಾರೆಗಳು, ಅವರ ಗ್ರಂಥಗಳು ದೊಡ್ಡ ಗ್ರಂಥ. ಹೀಗೆ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟಂತಹ ವಾಂಗ್ಮಯ ಸೇವೆಯನ್ನು
ರಾಯರು ವಿಶೇಷವಾಗಿ ಮಾಡಿದ್ದಾರೆ. ಅದನ್ನಾಗಿ ಅವರಿಗೆ ಬ್ರಹ್ಮಸೂತ್ರ ಬಹಳ ಇಂಟ್ರೆಸ್ಟ್ ಸಬ್ಜೆಕ್ಟ್. ಯಾವಾಗಲೂ ಬ್ರಹ್ಮಸೂತ್ರವನ್ನ ಚಿಂತನೆ ಮಾಡುವುದು, ಬ್ರಹ್ಮಸೂತ್ರದಲ್ಲಿ ಆಸಕ್ತರಾದವರು. ಮತ್ತೆ ಧರ್ಮ ರಾಯರಿಗೆ ಜ್ಞಾನದಲ್ಲಿ ಬ್ರಹ್ಮ ಸತ್ಯ ಅಂದ್ರೆ ಬ್ರಹ್ಮಸೂತ್ರ ಸತ್ಯದ ಜ್ಞಾನ, ಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಇದೆ, ಜ್ಞಾನ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿ ಇದೆ. ಮತ್ತೆ ಧರ್ಮ ಕಾರ್ಯದಲ್ಲಿಯೂ ರಾಯರಿಗೆ ಆಸಕ್ತಿ ಇದೆ. ರಕ್ಷಿತಾಸ್ಯ ಧರ್ಮಸ್ಯ ಸದರಸ್ಯ ಚ ರಕ್ಷಿತ. ಲೋಕಧರ್ಮವನ್ನು ರಕ್ಷಣೆ ಮಾಡಿದವನು ರಾಮಚಂದ್ರ. ತನ್ನ ಧರ್ಮವನ್ನು ತಾನು ರಕ್ಷಣೆ ಮಾಡಿಕೊಂಡು ಲೋಕದ ಧರ್ಮವನ್ನ ರಾಮಚಂದ್ರ ರಕ್ಷಣೆ ಮಾಡಿದ ಅಂತ ವಾಲ್ಮೀಕಿ ಋಷಿಗಳು. ರಾಮನ ಉಪಾಸನೆ ಮಾಡಿದ ರಾಯರು ಕೂಡ ರಾಮನ ಗುಣವೇ. ಅವರು ತಮ್ಮ ಸನ್ಯಾಸ ಧರ್ಮವನ್ನು ರಕ್ಷಣೆ ಮಾಡಿಕೊಂಡ್ರು, ಲೋಕದ ಧರ್ಮವನ್ನು ರಕ್ಷಣೆ ಮಾಡಿದ್ರು. ಅಷ್ಟೇ, ತನ್ನ ಧರ್ಮದಲ್ಲಿ ಎಷ್ಟು ಆಸಕ್ತಿ ಇದೆಯೋ ಲೋಕ ಧರ್ಮದಲ್ಲಿ ಅವರಿಗೆ ಅಷ್ಟೇ ಆಸಕ್ತಿ ಇದೆ. ಇವತ್ತು ರಾಯರ ಮಠ ಇಲ್ಲಂತಾಗಿದ್ರೆ ಯಾರು ಶ್ರಾದ್ದ ಮಾಡ್ತಾ ಇದ್ದಾರ್ರಿ, ಯಾರು ಮುಂಜಿ ಮಾಡ್ತಾ ಇದ್ದಾರ್ರಿ, ಯಾರು ಚೌರ ಮಾಡ್ತಾ ಇದ್ದಾರ್ರಿ? ಇವತ್ತು ಮುಂಜಿ ಚೌರ ಚೌರ ಶ್ರಾದ್ದ ಗೀತ ಎಂಬ ಧರ್ಮ ನಡೀತಾ ಇದ್ರೆ ಅದು ರಾಯರ ಮಠದಿಂದ. ಇಲ್ಲಾಂದ್ರೆ ಧರ್ಮ ಕಾರ್ಯಕ್ಕೆ ಇಲ್ಲ. ಇಲ್ಲ, ರಾಯರು ಏನ್ ಮಾಡ್ತಾರಂದ್ರೆ ಸ್ವಪ್ನದಲ್ಲಿ ಬಂದು ಸೂಚನೆ ಕೊಡ್ತಾರೆ, ನಾನು ಇಲ್ಲಿ ಬರ್ತೇನೆ. ಹಾಗೆ ಎಷ್ಟೋ ಕಡೆಗೆ ಅಲ್ಲಿಗೆ ಸೈನ್ ಕೊಡಬೇಕಂತ ಸ್ವಪ್ನ, ಇವರಿಗೆ ರಾಯರ ಮಠ ಕಟ್ಟಬೇಕಂತ ಸ್ವಪ್ನ. ಸ್ವಪ್ನದಲ್ಲಿ ಬರೋದು ಎಲ್ಲೆಲ್ಲೋ ಪಾಪ, ಎಲ್ಲಿ ಅನುಕೂಲವಿಲ್ಲ ಅಲ್ಲಿ ನಾನು ಬಂದು ಕೂತ್ಕೊಳ್ತೇನೆ. ರಾಯರು ಬಂದು ಕೂತ್ಕೊಂಡದಕ್ಕೆ ಧರ್ಮಚಾರಿ ನಡೀತದೆ, ರಾಯರ ಸ್ಥಾಪನೆ ಅಂತ ಅಲ್ಲಿ ಧರ್ಮ ಸ್ಥಾಪನೆ ಆಗುತ್ತೆ. ಇಷ್ಟು ಸ್ವಪ್ನದಲ್ಲಿ ಸೂಚನೆ ಕೊಟ್ಟು ಊರು ಊರಲ್ಲಿ ತಾನು ಬಂದು ಕೂತ್ಕೊಂಡು ತನ್ನ ಮಠ ಮಾಡಿಕೊಂಡು ತಾನು ಕೂತ್ಕೊಂಡು ಜನರಿಂದಲ್ಲ ಧರ್ಮ ಕಾರ್ಯ ಮಾಡ್ತಾ ಇದ್ದಾರೆ ರಾಯರು. ಅದಕ್ಕೆ ರಾಯರಿಗೆ ಧರ್ಮ, ತನ್ನ ಧರ್ಮ ರಕ್ಷಣೆ ಅಲ್ಲದೇನೆ ಲೋಕದ ಧರ್ಮವನ್ನು ರಕ್ಷಣೆ ಮಾಡುವುದರಲ್ಲಿ ಕೂಡ ತಾತ್ಪರ್ಯ ಇದೆ. ಅದಕ್ಕೆ ಸತ್ಯ ಧರ್ಮ ರಸಾಯಥ. ಸರಿ ರೀ, ಅವರು ಅಲ್ಲಿಯೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಹೌದು ನಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಾ, ನಮ್ಮ ಮೇಲೆ ಅವರು ಪ್ರೀತಿ ಮಾಡ್ತಾರಾ ಅಂದ್ರೆ ಹೌದು. ಸತ್ಯ ಧರ್ಮ ರಥಾಯತ ಇನ್ನೊಂದು ಅರ್ಥ. ಸತ್ಯ ಅಂದ್ರೆ ಪರಮಾತ್ಮ, ಸತ್ಯ ಅಂದ್ರೆ ಬ್ರಹ್ಮಸೂತ್ರ, ಸತ್ಯ ಅಂದ್ರೆ ಶಾಸ್ತ್ರ. ಇದನ್ನು ಯಾರು ಹೃದಯದಲ್ಲಿ ಶ್ರವಣ ಮಾಡಿ ಧ್ಯಾನ ಮಾಡ್ತಾರೋ ಒಂದು ಶಾಸ್ತ್ರ ಮಾತನ್ನು ಯಾರು ಅವರೆಲ್ಲ ಸತ್ಯ ಧರ್ಮರು. ಸತ್ಯ ಅಂದ್ರೆ ಶಾಸ್ತ್ರ, ಅದನ್ನು ಹೃದಯದಲ್ಲಿ ಧಾರಣ ಮಾಡು. ಶಾಸ್ತ್ರವನ್ನು ಚೆನ್ನಾಗಿ ಅರ್ಥಾನುಸಂಧಾನ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರ ಮೇಲೆ ಆಚಾರ್ಯರಿಗೆ ತಾಯಿಗೆ ಬಹಳ ಇಂಟ್ರೆಸ್ಟ್ ಆಸಕ್ತಿ, ಅವರ ಮೇಲೆ ಬಹಳ ಪ್ರಿಯ. ಶಾಸ್ತ್ರವನ್ನು ಯಾರು ಓದ್ತಾರೋ, ಭಗವಂತನನ್ನು ಯಾರು ಧ್ಯಾನ ಮಾಡ್ತಾರೋ ಅವರು ಸತ್ಯ ಧರ್ಮರು. ಯಾರು ಶಾಸ್ತ್ರವನ್ನು ಹೃದಯದಲ್ಲಿ ಮನನ ಮಾಡಿ ಅದನ್ನು ಧಾರಣ ಮಾಡ್ತಾರೋ ಅವರು ಸತ್ಯ ಧರ್ಮರು. ಅಂಥವರ ಬಗ್ಗೆ ದೇವರಿಗೆ ಆಸಕ್ತಿ ಜಾಸ್ತಿ, ತಾಯಿಗೆ ಆಸಕ್ತಿ ಜಾಸ್ತಿ. ಸತ್ಯ ಧರ್ಮರ ದಾಯಕ. ಈ ಸ್ವಲ್ಪ ಲೇಟ್ ಆಗುತ್ತಿದ್ದೆ, ಇವತ್ತು ಹೇಳಿ ಭಯತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಣಿ. ಈ ಎರಡು ಪದಗಳ ಬಗ್ಗೆ ಬಹಳ ಎಚ್ಚರದಿರಬೇಕು. ಭಜಿಸುವ ಭಕ್ತರಿಗೆ, ಸೇವೆ ಮಾಡತಕ್ಕಂತಹ ಭಕ್ತರಿಗೆ ಕಲ್ಪವೃಕ್ಷ ಪ್ರದಕ್ಷಿಣಾಗಿ ತಾಯಿಯ ಸ್ತೋತ್ರ ಹೇಳ್ತೀರಾ, ಪ್ರದಕ್ಷಿಣೆ ಹಾಕ್ತೀರಾ, ದೀಪೋತ್ಸವ ಮಾಡ್ತೀರಾ, ಆರಾಧನೆ ಮಾಡ್ತೀರಾ. ಭಜಿಸುವ ಭಜಕರಿಗೆ ರಾಯರು ಕಲ್ಪವೃಕ್ಷದಂತೆ ಬೇಕಾದ ನೀವು ಕೊಡ್ತಾರೆ. ರಾಯರು ಕಲ್ಪವೃಕ್ಷದಂತೆ ಕೊಡ್ತಾರೆ ಸ್ವಲ್ಪ ಹೆದ್ದರಿಕೆ. ಕಲ್ಪವೃಕ್ಷ ಹಾಗೆಂತೆ ನಿಮ್ಮ ಸೇವೆಗೆ ಅನುಗುಣವಾಗಿ ಮಾತ್ರ ಕೊಡ್ತದೆ. ಸೇವೆಕ್ಕಿಂತ ಅವರು ಐದು ರಾಯರೇ ನಿಮಗೇನು ಮಾಡ್ತೇವೆ ಇಷ್ಟು 5 ರೂಪಾಯಿ ಪಂಚಾಮೃತ ಬರೆಸಿದ್ದೇವೆ, ನನಗೆ 5 ಲಕ್ಷ ಬನ್ನಿ. ಅಲ್ಲ, ಇದು ನಮ್ಮ ವ್ಯವಹಾರ ಹಾಗಲ್ಲ. ನಿಮ್ಮ ಪ್ರದಕ್ಷಿಣೆ, ನಿಮ್ಮ ದುಡ್ಡು ಹಳೆ ಸೇವಾಗಿದೆ. ನಿಮ್ಮ ಸೇವೆಗೆ ಅನುಗುಣವಾಗಿ ಕಲ್ಪವೃಕ್ಷ ಫಲ ಕೊಡುವಂತೆ ರಾಯರು ನಿಮ್ಮ ಸೇವೆ ಮಟ್ಟ ಹೇಗಿದೆ ಹಾಕ್ಕೊಳ್ತಾರೆ. ಸೇವೆ ಕಡಿಮೆ ಮಾಡಿ ಓವರ್ ಆಗಿ ಫಲ ಕೊಡಬೇಕೆಂದು ಕೊಡೋಲ್ಲ ಅವರು. ಅವರು ಕಲ್ಪವೃಕ್ಷ, ಕಲ್ಪವೃಕ್ಷ ಸೇವೆಗೆ ಅನುಗುಣವಾದ ಫಲವನ್ನು ಮಾತ್ರ ಕೊಡುತ್ತೆ. ಹಾಗೆ ರಾಯರು ಕೂಡ ಭಕ್ತರಿಗೆ ತಮ್ಮ ಅವರ ಸೇವೆಗೆ ಅನುಗುಣವಾದ ಫಲವನ್ನು ಕೊಡ್ತಕ್ಕಂತಹ ಕಲ್ಪವೃಕ್ಷ. ಇನ್ನೊಂದು ಅರ್ಥ ಏನಂದ್ರೆ ಕೇಳಿ, ರಾಯರು ಭಜಿಸುವ ಭಕ್ತರಿಗೆ ಕಲ್ಪವೃಕ್ಷ, ಅವರ ಸೇವೆಗೆ ಅನುಗುಣವಾಗಿ ಫಲ ಕೊಡ್ತಕ್ಕಂಥವ್ರು. ಇನ್ನೊಂದು, ನಾವು ರಾಯರನ್ನು ಯಾಕೆ ಸೇವೆ ಮಾಡಬೇಕು, ಸೇವೆ ಮಾಡುವ ಉದ್ದೇಶ ಏನು?
ನಾವೆಲ್ಲ ಅಂದ್ಕೊಂಡ ಹಾಗೆ ನನ್ನ ಮಗಳಿಗೆ ಮದುವೆ ಆಗಬೇಕು, ಮಗನಿಗೆ ಸೇಟಿ ಸೀಟ್ ಸಿಗಬೇಕು, ಮಗನಿಗೆ ಇದು ಇನ್ನೇನು ಬೇಕು ಅವನಿಗೆ ನೌಕರಿ ಸಿಗಬೇಕು, ನಮಗೆ ಸೈಟ್ ಸಿಗಬೇಕು, ಇದೆಲ್ಲ ನಮ್ಮ ಈ ಪರ ಉದ್ದೇಶದಿಂದ ರಾಯರತ್ನ ಆಗುತ್ತೆ. ಆದರೆ ರಾಯರನ್ನ ಅಷ್ಟಕ್ಕೆ ಮಾತ್ರ ನಾವು ಬಳಸಿಕೊಳ್ಬಾರ್ದು, ಅಷ್ಟಕ್ಕೆ ಮಾತ್ರ ಬಳಸಿಕೊಳ್ಬಾರ್ದು, ಅದಕ್ಕಿಂತ ನಾವು ಎತ್ತರದಲ್ಲಿ ಇರಬೇಕು. ರಾಯರ ನಿಜವಾದ ಸೇವೆಯ ಫಲ ಏನು? ರಾಯರು ಭಜಿಸುವ ಭಕ್ತರಿಗೆ ಕಲ್ಪವೃಕ್ಷ ಅಂದರೆ ಅವರಿಂದಾಗಿ ನಮಗೆ ಸಂಬಂಧಪಟ್ಟ ಮರ ವೃಕ್ಷ ಅದು ಕಲ್ಪವಾಗತ್ತೆ. ಕಲ್ಪ ಅಂದರೆ ಸಮರ್ಥವಾಗತ್ತೆ, ಹಣ್ಣನ್ನು ಕೊಡಲಿಕ್ಕೆ ಸಮರ್ಥವಾಗಿತ್ತು. ನಮಗೆಲ್ಲರೂ ಒಂದು ಮರ ಕೊಟ್ಟಿದ್ದಾನೆ ಪರಮಾತ್ಮ, ಒಂದು ವೃಕ್ಷ ಇದೆ ನಮಗೆ. ಆ ವೃಕ್ಷ ಫಲ ಕೊಡಬೇಕಾದ್ರೆ, ಹಣ್ಣು ಬಿಡಬೇಕಾದ್ರೆ ರಾಯರ ಹತ್ರ ಆಗಬೇಕು. ಮರ ಅಂತೂ ನಮ್ಮ ಮನೆಯಲ್ಲಿದೆ, ಆ ಮರ ಹಣ್ಣು ಬಿಡಬೇಕಾದ್ರೆ ಕಲ್ಪ ಅಂದ್ರೆ ಹಣ್ಣನ್ನು ಕೊಡ್ಲಿಕ್ಕೆ ಸಮರ್ಥವಾಗಬೇಕು. ಕಲ್ಪ ಕಲ್ಪ ಅಂದ್ರೆ ಹಣ್ಣನ್ನು ಕೊಡ್ಲಿಕ್ಕೆ ಸಮರ್ಥ, ವೃಕ್ಷ ಅಂದ್ರೆ ಮರ. ಯಾರಿಂದ? ಕಲ್ಪ ವೃಕ್ಷ ಸಮರ್ಥ ಆಗತ್ತೆ, ಹಣ್ಕೊಳ್ಳಿಕ್ಕೆ ಸಮರ್ಥವಾಗತ್ತೆ. ಮರ ಮರ ಹಣ್ಕೊಳ್ಳಿಕ್ಕೆ ಸಮರ್ಥ ಆಗೋದು ಯಾರಿಂದ? ರಾಯರಿಂದ. ಕಲ್ಪ ವೃಕ್ಷ ಏನ ಸಹ ಕಲ್ಪ ವೃಕ್ಷ ಸರ್ವ ಸಮರ್ಥವಾಗತ್ತೆ ಹಣ್ಕೊಳ್ಳಿಕ್ಕೆ. ಮರ ಯಾರಿಂದ? ರಾಯರಿಂದ. ಅದರಿಂದಾಗಿ ರಾಯರು ಮರದಲ್ಲಿ ಹಣ್ಣನ್ನು ಬಿಡಿಸುವ ಸಾಮರ್ಥ್ಯ ಇದ್ದವು, ಮರ ಮರವನ್ನು ಹಣ್ಣು ಬಿಡುವಂತೆ ಮಾಡುವುದು. ಯಾರಿಗೆ ಯಾರು ಸೇರಿಸ್ತಾರೋ ಅವರಿಗೆ ಮರವು ಹಣ್ಣು ಬಿಡುವಂತೆ ಮಾಡ್ತಾರೆ, ಅವರಿಗೆ ಮಾತ್ರ ಮರ ಹಣ್ಣು ಬಿಡುವಂತೆ ಮಾಡ್ತಾರೆ. ಅರ್ಥ ಆಗ್ತಾಗಿರೋ ನಮಗೆ. ಯಾವ ಮರ? ನಾವು ಮಾವಿನ ಮರದಲ್ಲಿ ಹಣ್ಣು ಬಿಡಲೇ ಇಲ್ಲ, ಪತ್ತೆಗಿನ ಮರದಲ್ಲಿ ಹಣ್ಣು ಬಿಡಲೇ ಇಲ್ಲ, ರಾಜದೇವ ಮಾಡ್ತಾ ಇದ್ದೇವೆ. ಅದಲ್ಲೇ ಮದ್ದ ಸಿದ್ಧಾಂತ ಎಂಬುದೊಂದು ವೃಕ್ಷ ಇದೆ. ಆ ಮದ್ದ ಸಿದ್ಧಾಂತ ಎಂಬ ವೃಕ್ಷ ನಿಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಪುರುಷಾರ್ಥ ಕೊಡಬೇಕಾದ್ರೆ, ಫಲ ಬಿಡಬೇಕಾದ್ರೆ ರಾಯರ ಸೇವೆ ಮಾಡಬೇಕು. ಮದ್ದ ಸಿದ್ಧಾಂತ ವೃಕ್ಷ ಅದು ಫಲ ಬಿಟ್ಟದ್ದು ರಾಯರಿಂದ. ಅದ್ಯ ಶ್ರೀ ರಾಘವೇಂದ್ರಾರ್ಯ ವಿರಸತಿ ಫಲಿತೋ ಮದ್ದ ಸಿದ್ಧಾಂತ ಶಾಖಿ. ಮದ್ದ ಸಿದ್ಧಾಂತ ಎಂಬ ವೃಕ್ಷ ಇವತ್ತು ಫಲ ಬಿಟ್ಟದ್ದು ಯಾರಿಂದ ಆಗುತ್ತೆ? ರಾಯರಿಂದ. ಹೇಳಿಲ್ವಾ? ಹೇಳಿಲ್ವಾ? ಆದ್ದರಿಂದ ನಾವು ಭಗವಂತ ರಾಯರ ಸೇವೆ ಮಾಡಿದ್ರೆ ನಮ್ಮ ಪಾಲಿಗೂ ಕೂಡ ಮದ್ದು ಸಿದ್ಧಾಂತ ವೃಕ್ಷ ಮೋಕ್ಷ ಎಂಬ ಫಲವನ್ನು, ಜ್ಞಾನ ಎಂಬ ಫಲವನ್ನು ಬಿಡಬಂದಾಗುತ್ತೆ. ಅದಕ್ಕೆ ರಾಯರ ಸೇವೆ ಯಾಕೆ ಮಾಡಬೇಕಂದ್ರೆ, ನಮ್ಮ ಮದ್ದು ಸಿದ್ಧಾಂತ ವೃಕ್ಷ ನಮಗೆ ಫಲ ಕೊಡುವಂತೆ ಮಾಡಲಿ ರಾಯರು ಎಂಬ ದೃಷ್ಟಿಯಿಂದ ರಾಯರನ್ನು ಸೇವೆ ಮಾಡಬೇಕು. ಆದರೆ ರಾಯರ ಸೇವೆ ಮಾಡಿದರೆ ರಾಯರು ಮದ್ದು ಸಿದ್ಧಾಂತ ವೃಕ್ಷ ಫಲ ಬಿಡುವಂತೆ ಮಾಡ್ತಾರೆ. ಅದಕ್ಕೋಸ್ಕರ ರಾಯರನ್ನು ಏನು ಕೇಳೋದು? ಭಜತಾ ಕಲ್ಪ ವೃಕ್ಷ. ನಮತಾಂತಾಮಧೇನವೇ. ಯಾರು ವಿನಮ್ರರಾಗಿರ್ತಾರೋ, ಯಾರು ತನಗೆ ಬಾಳುತ್ತಾರೋ ಅವರಿಗೆ ಕಾಮಧೇನು ಅಂತ ಎಲ್ಲದನ್ನು ಕೊಡ್ತಾರೆ. ಸಾಮಾನ್ಯ ಒಂದೇ ಅರ್ಥ, ಎಲ್ಲರೂ ಕೊಡುವವರು ಅಂತ ಅರ್ಥ. ಕಲ್ಪ ವೃಕ್ಷ ಕಾಮಧೇನು ಅಂತ ಎರಡನೇ ಅರ್ಥ ಹೇಗೆ ಗೊತ್ತುಂಟು ನಿಮಗೆ? ನಿಮಗೆ ಗೊತ್ತಿಲ್ಲ. ಈ ಕಾಮಧೇನು ಅಷ್ಟೇ, ಬಾಳುವವರಿಗೆ ವಿನಮ್ರರಾದವರಿಗೆ ಕಾಮಧೇನು ಅಂತ ಎಲ್ಲದನ್ನು ಕೊಡ್ತಾರೆ. ಯಾರು ವಿನಮ್ರರಲ್ಲೋ, ವಿನಮ್ರರಂದ್ರೆ ಧರ್ಮದಲ್ಲಿ ವಿನಮ್ರರಾಗಿದೆ, ಧರ್ಮದಲ್ಲಿ ವಿನಮ್ರರಾಗಿದೆ. ಆದರೆ ಅವರು ವಿನಮ್ರರಾದ್ರೆ ಮಾತ್ರ ಧರ್ಮದಲ್ಲಿ ನಮಗೆ ಅನುಗ್ರಹ ಮಾಡ್ತಾರೆ. ಅವ್ರ ಮೇಲೆ ನಾವು ಬಲಾತ್ಕಾರ ಮಾಡಿದರೆ ಅದು ಅವರು ನಂಬಿಸಿದೆ. ಇವತ್ತು ಏನಾಗಿದೆ, ರಾಯರು ಕಾಮಧೇನು ಅಂತ ಇದ್ದಾರೆ ಅಂತ ನಮಗೊಂದು ಎಚ್ಚರ ಕೊಟ್ಟಿದ್ದಾರೆ ಅಪ್ಪಣ್ಣಾಚಾರ್ಯರು. ನೀವು ಕಾಮಧೇನ ಕತೆ ಕೇಳಿಲ್ಲೋ? ನೀವು ಕೇಳಿದ್ದೀರೇ ಇಲ್ಲೋ? ವಶಿಷ್ಠರ ಹತ್ತಿರ ನಂದಿನಿ ಎಂಬ ಕಾಮಧೇನು ಇತ್ತು. ಆ ನಂದಿನಿ ಎಂಬ ಹಾಲು ಈ ಗೌರ್ಮೆಂಟ್ ನಂದಿನಿ ಹಾಲಲ್ಲ ಮತ್ತೆ. ಆ ನಂದಿನಿ ಎಂಬುದು ಅದು ಕೂಡ ಬೇಕಾದ ಹಾಗೆ ಆ ವಶಿಷ್ಠರಿಗೆ ಬೇಕಾದ ಹಾಗೆ ಹವ್ಯ ಕವ್ಯಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾ ಇತ್ತು. ಒಂದ್ಸರ್ತಿ ವಿಶ್ವಾಮಿತ್ರ ಋಷಿಗಳು ಸೇನಾ ಕಟ್ಕೊಂಡು ವಶಿಷ್ಠರ ಆಶ್ರಮಕ್ಕೆ ಬಂದರು. ವಿಶ್ವಾಮಿತ್ರರಾಗಿರಲಿಲ್ಲ ಅವರಿಗೆ, ವಿಶ್ವರಥ ಏನೋ ಬೇರೆ ಹೆಸರಿತ್ತವರಿಗೆ. ಅವರು ಬಂದರೆ ಅವರು ರಾಜರಾದ್ರಿಂದಾಗಿ ರಾಜೋಚಿತವಾದ ವೈಭವದಿಂದ ಸತ್ಕಾರ ಮಾಡಿದರು. ಪರಿವಾರ ಸಹಿತವಾದಂತಹ ವಿಶ್ವಾಮಿತ್ರರಿಗೆ ಅವರು ಆಶ್ಚರ್ಯಪಟ್ಟರು. ಈ ಆಶ್ರಮದಲ್ಲಿ ಈ ಬ್ರಾಹ್ಮಣ ರಾಜೋಚಿತವಾದ ವೈಭವದ ಸತ್ಕಾರ ಹೇಗೆ ಮಾಡಿದ?
ಏನು ಹೀಗೆ ಸಾಮರ್ಥ್ಯ ಅಂತ ಹೇಳಿದಾಗ ವಸಿಷ್ಠರು ಸಹಜವಾಗಿ ಈ ನಂದಿನಿ ನನಗೆ ಎಲ್ಲವೂ ಅನುಕೂಲ ಮಾಡಿಕೊಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಓಹೋ ಇದೊಂದು ರತ್ನ, ಈ ರತ್ನ ನನಗೆ ಬೇಕು, ಇದು ರಾಜನ ಸಂತ ಆಗಬೇಕು, ಇದು ಕೊಡಿ ಅಂತ ಹೇಳಿದ. ಅಂದ್ರೆ ಧರ್ಮ ಕಾರ್ಯಕ್ಕೋಸ್ಕರ ಇರತಕ್ಕಂತಹ ವಸ್ತುವನ್ನ ಅವನು ಭೋಗಕ್ಕೋಸ್ಕರ ಬಳಸಿಕೊಳ್ಳುವ ಪ್ರಯತ್ನ ಮಾಡಿದ. ಇದು ನನಗೆ ಅದು ನಿಜವಾದ ಧರ್ಮ ಕಾರ್ಯಕ್ಕೆ ಅನುಗುಣವಾದಂತಹ ಒಂದು ವಸ್ತು, ಧರ್ಮ ಸಾಧನವಾದ ವಸ್ತು ಭೋಗ ಸಾಧನವಾಗಬೇಕು. ಅದು ನಮಗೆ ಬೇಕಾದ, ನಾವು ರಾಜವಾಗಲು ರಾಜನಿಗೆ ಬೇಕು ಅಂತ ಅದನ್ನು ಭೋಗ ಸಾಧನವಾಗಿ ಮಾಡಿಕೊಳ್ಬೇಕು ಅಂತ ಅದು ನಮಗೆ ಕೊಡಬೇಕು ಅಂತ ಕೇಳ್ತಾರೆ. ಅದು ರಾಜಭೋಗಕ್ಕೆ ಸಾಧನ ಆಗಿರುತ್ತೆ ಅಂತ ನನಗೆ ಬರಬೇಕು ಅಂತ ಅವರು ಕೊಡಲಿಲ್ಲ. ಅವರು ಬಲಾತ್ಕಾರ ಮಾಡಿದರು. ಎಳ್ಕೊಂಡು ಹೋಗ್ತಾ ಇದ್ದಾರೆ ಭಟರು, ವಿಶ್ವಾಮಿತ್ರ ಭಟರು ಎಳ್ಕೊಂಡು ಹೋಗ್ತಾ ಇದ್ದಾರೆ ರಾಜಭಟರು. ಆಗ ಅವರು ಆ ಒಂದು ವಸಿಷ್ಠರ ನಂದಿನಿ ಕಾಮಧೇನು, ಅಯ್ಯೋ ನನ್ನ ಎಳ್ಕೊಂಡು ಹೋಗ್ತಾ ಇದ್ದೆ, ನಾನೇನು ಮಾಡಲಿ, ನಾನೇನು ಮಾಡೋ ಹಾಗಿಲ್ಲ, ನೀನೇ ನಿನ್ನ ರಕ್ಷಣೆ ಮಾಡ್ಕೊ ಅಂತ ಹೇಳಿದಾಗ ತನ್ನ ರೋಮ ಕೂಪದಿಂದ ಎಷ್ಟೋ ಮಂದಿ ಸೈನಿಕರನ್ನ ಸೃಷ್ಟಿ ಮಾಡಿದ್ದಂತೆ ಅವರು ನಂದಿನಿ ಸೃಷ್ಟಿ ಮಾಡಿ ಅವರೆಲ್ಲ ರಾಜವನ್ನು ಹೊರದೋರಿಸಿಬಿಟ್ಟು ಓಡಿ ಭೋಗಕ್ಕೋಸ್ಕರ ಜಗ್ಗಿರ್ತಕ್ಕಂತಹ ಭೋಗ ಮಾಡಿ ಭೋಗ ಸಾಧನವನ್ನಾಗಿ ಮಾಡಬೇಕಂತ ನಂದಿನಿಯನ್ನು ಜಗ್ಗಿದಾಗ ಬಲಾತ್ಕಾರ ಮಾಡಿದಾಗ ವಿಶ್ವಾಮಿತ್ರರಿಂದ ತರಿಸ್ಕೊಂಡು ಧರ್ಮ ಕಾರ್ಯಕ್ಕೆ ವಿಯೋಗ ಮಾಡತಕ್ಕಂತಹ ವಸಿಷ್ಠರತ್ರ ಓಡಿ ಬಂದಂತೆ. ಭೋಗಕ್ಕೋಸ್ಕರ ರಾಯರು ನಾವು ವಿಶ್ವಾಮಿತ್ರರಂತೆ ಜಾಕಿದ್ರೆ ವಿಶ್ವಾಮಿತ್ರರಿಗೆ ಹೇಗೆ ನಂದಿನಿ ಸಿಗಲಿಲ್ಲೋ ರಾಯರು ನಮಗೆ ಸಿಗುವುದಿಲ್ಲ. ಧರ್ಮಕ್ಕೋಸ್ಕರ ವಸಿಷ್ಠರಂತೆ ನಾವು ಬರ್ಕೊಂಡ್ರೆ ಮಾತ್ರ ರಾಯರಿಸುತ್ತಾರೆ. ತಿಳ್ಕೊಳ್ಳಿ 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 ತಿಳ್ಕೊಳ್ಳಿ. ಹಾಗಾಗಿ ರಾಯರನ್ನು ನಾವು ಧರ್ಮಕ್ಕೋಸ್ಕರ ಬಳಸ್ಕೊಳ್ಬೇಕೇ ವಸಿಷ್ಠರಂತೆ, ಆಗ ನಮ್ಮ ಹತ್ರವೇ ಇರ್ತಾರೆ. ರಾಜ ವೈಭವಕ್ಕೋಸ್ಕರ ರಾಜಭೋಗಕ್ಕೋಸ್ಕರ ಅವರನ್ನು ಬಳಸಿಕೊಂಡ್ರೆ ಹೇಗೆ ವಿಶ್ವಾಮಿತ್ರರಿಗೆ ಅವಳು ದಕ್ಕಿಲ್ಲೋ ನಮಗೆ ರಾಯರು ದಕ್ಕುವುದಿಲ್ಲ, ರಾಯರೆಂಬ ಕಾಮಧೇನು ನಮಗೆ ದಕ್ಕುವುದಿಲ್ಲ ಅಂತ ತಿಳ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ. ಅದಕ್ಕೆ ವಿನಮ್ರರಾಗಿರ್ಬೇಕು, ಬಲಾತ್ಕಾರ ಮಾಡುವಾಗಿಲ್ಲ, ಧರ್ಮದಲ್ಲಿ ವಿನಮ್ರರಾಗಿದ್ದರೆ ನಮಗೆ ನಿಜವಾಗಿಯೂ ಕೂಡ ರಾಯರು ನಮ್ಮ ಹತ್ತಿರವೇ ಇರ್ತಾರೆ. ಅವರನ್ನು ಭೋಗಕ್ಕೋಸ್ಕರ ಜಗ್ಗಿದ್ರೆ ಬಲಾತ್ಕಾರ ಮಾಡಿದ್ರೆ ಅವರನ್ನು ಭೋಗ ಸಾಧನವಾಗಿ ಮಾಡ್ಕೊಳ್ಳಿಕ್ಕೆ ವಿಶ್ವಾಮಿತ್ರರಂತೆ ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ರಾಯರೆಂಬ ನಂದಿನಿ ನಮಗೆ ಸಿಗುವುದಿಲ್ಲ ಅಂತ ಎಚ್ಚರ ಇದರಲ್ಲಿದೆ. ಅದಕ್ಕೆ ನಮಃ ಕಾಮಧೇನಂದಿ ಅಂತ ಹೇಳಿದ್ರು. ಇಂಥ ರಾಯರಿಗೆ ನಮಃ ನಮಸ್ಕಾರ. ಇಂಥ ರಾಯರ ಆರಾಧನೆ ವಿಶೇಷವಾಗಿ ನಾವು ಮಾಡುವುದು ಎಲ್ಲವೂ ಕೂಡ ನಮಗೆ ನಿಜವಾಗಿ ಕೂಡ ತವ ಸಂಕೀರ್ತನ ವೇದ ಶಾಸ್ತ್ರಾದಿ ಜ್ಞಾನ ಸಿದ್ಧಯ್ಯ ಅಂತಿರುವುದು. ರಾಯರ ಸ್ತೋತ್ರ ಮಾಡುದು ಅಷ್ಟೋತ್ರ ಮಾಡುದು ಯಾಕೆ ಯಾಕೆ ಅಂದರೆ ಅದು ನಿಜವಾಗಿ ಕೂಡ ಯಾಕೆ ಹೇಳಿ, ನಿಮ್ಮ ಶಾಸ್ತ್ರದ ಜ್ಞಾನ ಸಿದ್ಧಿಯಾಗಲಿ, ಭಗವಂತನ ಭಕ್ತಿ ಸಿದ್ಧಿಯಾಗಲಿ, ಭಗವದ್ ಅನುಗ್ರಹ ಸಿದ್ಧಿಯಾಗಲಿ ಎಂಬುದಾಗಿ ನಾವು ಮಾಡಬೇಕು. ನಮ್ಮ ಕೇವಲ ಲೌಕಿಕಾರ್ಥ ಸಿದ್ಧಿಯಾಗಲಿ ಅಂತ ಅಷ್ಟು ಮಾಡದೆ ಶಾಸ್ತ್ರಾರ್ಥ ಸಿದ್ಧಿಯಾಗಲಿ ಜ್ಞಾನ ಸಿದ್ಧಿಯಾಗಲಿ ಅಂತ ರಾಯರನ್ನು ಆರಾಧನೆ ಮಾಡಬೇಕು. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ನಮಗೆ ರಾಯರು ಮನಸ್ಸಿನಲ್ಲಿ ಮತ್ತೆ ಹೊಟ್ಟೆಯಲ್ಲೆಲ್ಲ ರೋಗ ಇರುತ್ತೆ. ರಾಯರ ಸ್ತೋತ್ರದಿಂದ ಅಭಿಮಂತ್ರಿತವಾದ ಜಲವನ್ನು ಯಾರು ಕುಡಿತಾರೋ ಅವನ ಕುಕ್ಷಿಯಲ್ಲಿರುವ ದೋಷಗಳೆಲ್ಲ ಏನಾಗುತ್ತೆ ಅಂದರೆ ಪರಿಹಾರ ಆಗುತ್ತೆ. ಅಂದರೆ ಕ್ಯಾನ್ಸರ್ ಆದ ರೋಗಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಅರ್ಥ ಕುಕ್ಷಿಗತ ದೋಷ ಅಂದರೆ ಅದೆಲ್ಲ ಒಳಗಡೆ ಏನು ದೋಷ ಇದೆಯೋ ಅದೆಲ್ಲ ಹೊರಟು ಹೋಗುತ್ತೆ ಅಂತ. ಆ ಕುಕ್ಷಿಗತ ದೋಷ ಅಂದರೆ ಇನ್ನೊಂದು ಯಾವುದು ಅಂದರೆ ನಾನು ಹೇಳೋದು ಹೊಟ್ಟೆಗಿ, ಅದು ಕುಕ್ಷಿಗತ ದೋಷ. ಮನಸ್ಸಿನ ಹೊಟ್ಟೆಯಲ್ಲಿ ಏನು ಹೇಳ್ತಾರೆ ಹೊಟ್ಟೆ ಕಿಚ್ಚು ಇದೆಯೋ ಇಲ್ಲ ಅದೆಲ್ಲ ಹೋಗ್ಬೇಕಾದ್ರೆ ಅಂದ್ರೆ ಏನಂತ ಹೊಟ್ಟೆ ಕಿಚ್ಚು ಉಪಲಕ್ಷಣ. ನಮ್ಮ ಒಳಗಡೆ ಕಾಮ ಕ್ರೋಧ ಲೋಭ ಮಾತ್ಸರ್ಯ ಮದ ಮಾತ್ಸರ್ಯ ಹೊಟ್ಟೆ ಕಿಚ್ಚು ಏನೇನಿದೆ ಒಳಗಿದ್ದೆಲ್ಲ ವಾಸ್ತಾಗ್ಬೇಕಾದ್ರೆ ರಾಯರ ಸ್ತೋತ್ರದಿಂದ ಅಭಿಮಂತ್ರಿಗಳಾದ ಜಲ ಪವಿತ್ರವಾದ ಜಲವನ್ನು ನೀವೆಲ್ಲರೂ ಕೂಡ ಪಾನ ಮಾಡಬೇಕು. ಮೊದಲು ನಮ್ಮ ಒಳಗಡೆ ಜನರೆಲ್ಲ ತೊಳಿಬೇಕಾದ್ರೆ ರಾಯರ ಸ್ತೋತ್ರದಿಂದ ಅಭಿಮಂತ್ರಿತವಾದ ಜಲವನ್ನು ನಾವು ಜಲದಿಂದ ನಮ್ಮ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮನಃಶುದ್ಧಿಯಾಗಿ ಮತ್ತೆ ರಾಯರಲ್ಲಿ ಸರಿ ನಮಗೆ ನಿಜವಾಗಿ ಭಗವಂತನ ಭಕ್ತಿ ಬರುತ್ತೆ. ಶಾಸ್ತ್ರ ಓದಲಿಕ್ಕೆ ನಮಗೆ ನಿಜವಾಗಿ ಕೂಡ ಮನಸ್ಸು ಬರುತ್ತೆ. ಒಳಗಡೆ ಮನಸ್ಸು ಕ್ಲೀನ್ ಆಗಬೇಕು, ಹೊಟ್ಟೆ ಕ್ಲೀನ್ ಆಗಬೇಕು. ಸರಿ ಇಲ್ಲ ಹೊಟ್ಟೆ, ಸರಿ ಇಲ್ಲ ಮನಸ್ಸು, ಸರಿ ಇಲ್ಲ. ಆದ್ದರಿಂದಾಗಿ ಹೊಟ್ಟೆ ಒಳಗೆ ಮನಸ್ಸಿನೊಳಗೆ ಈ ಎಲ್ಲ ಒಳ್ಳೆ ವಿಚಾರ ಎಲ್ಲ ರಿಜೆಕ್ಟ್ ಮಾಡ್ತಾ ಇದೆ. ಮನಸ್ಸು ಕೆಟ್ಟರೆ ಒಳ್ಳೆ ವಿಚಾರವನ್ನು ರಿಜೆಕ್ಟ್ ಮಾಡಿ, ಶಾಸ್ತ್ರ ಬೇಡ ಯಾವುದು ಬೇಡ ಅಂತ ಅನಿಸುತ್ತೆ. ಅದು ಒಳ್ಳೆ ಕೆಟ್ಟುಬಿಟ್ಟಿದೆ. ಒಳಗಡೆ ಈ ದೋಷವನ್ನೆಲ್ಲ ಪರಿವರ್ತನೆ ಮಾಡಲಿಕ್ಕೋಸ್ಕರ
ರಾಯರ ಸ್ತೋತ್ರದಿಂದ ಅಭಿಮಂತ್ರಿತವಾದ ಜಲ ರಾಮಬಾಣ ಎನಿಸಿದೆ ಅಂತ ರಾಯರ ಸ್ತೋತ್ರವನ್ನಿಂದ ಅಭಿಮಂತ್ರಿತವಾದ ಜಲವನ್ನು ಪಾನ ಮಾಡ್ತಾ ಹೊಟ್ಟೆಗಿಚ್ಚು ಮೊದಲಾದ ದೋಷಗಳನ್ನು ಕಳ್ಕೊಳ್ತಾ ಅಂತಃಕರಣ ಶುದ್ಧಿಯನ್ನು ಪಡಿತಾ ರಾಯರ ಅನುಗ್ರಹದಿಂದ ಮಧ್ವಶಾಸ್ತ್ರಾದಿಗಳನ್ನು ಯಥೋಚಿತವಾಗಿ ಶಾಸ್ತ್ರಜ್ಞಾನ ಸಂಪಾದನೆ ಮಾಡ್ತಾ ರಾಯರ ಅನುಗ್ರಹಕ್ಕೆ ಮಧ್ವಾದಿ ಗುರುಗಳ ಅನುಗ್ರಹಕ್ಕೆ ಹಾಗೂ ಪರಮಾತ್ಮ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರ ಆಗೋಣ ಅಂತ ಹೇಳ್ತಾ ನಮ್ಮ ಮಾತನ್ನು ಹೇಳ್ತಾ ಇದ್ದೇವೆ. ಇವತ್ತು ನಿಜವಾಗಿ